ವೆಲ್ಕಮ್ ಟು ಅಚಿವರ್ಸ್ ಅಕಾಡೆಮಿ ಶಿವಮೊಗ್ಗ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಸೊ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸೊ SSC GD ಕಾನ್ಸ್ಟೇಬಲ್ ನೋಟಿಫಿಕೇಶನ್ ರಿಲೀಸ್ ಆಗಿರುವಂಥದ್ದು ಸೊ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳ್ತೀವಿ ಸೊ ಆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು GD ಕಾನ್ಸ್ಟೇಬಲ್ ನೋಟಿಫಿಕೇಶನ್ನ ರಿಲೀಸ್ ಮಾಡಿದ್ದಾರೆ ಸೊ ಅದಕ್ಕೆ ನಿಮಗೆ SLC ಬೇಸ್ಡ್ ಮೇಲೆ ಕ್ವಾಲಿಫಿಕೇಷನ್ಸ್ ಇರುತ್ತೆ ಅಥವಾ ಎಜುಕೇಷನಲ್ ಕ್ವಾಲಿಫಿಕೇಷನ್ ಆ್ಯಂಡ್ ಏಜ್ ಲಿಮಿಟ್ಗಳಿರುತ್ತೆ ಸೊ ಹಾಗಾಗಿ ಯಾರು ಈ PSI ಆ್ಯಂಡ್ PC ಆಸ್ಪಿರೆಂಟ್ಸ್ ಇರ್ತೀರಾ ನೀವು ಕೂಡ ಈ GD ಕಾನ್ಸ್ಟೇಬಲ್ನ ಅಪ್ಲೈ ಮಾಡ್ಬೋದು ಯಾಕಂದರೆ ಎಕ್ಸಾಮ್ ತುಂಬ ಸಿಂಪಲ್ ಇರುತ್ತೆ ಬಟ್ ನಿಮ್ಮ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಏನಿದೆ ಸೊ ಅದರಲ್ಲಿ ನೀವು ಪಾಸ್ ಆದರೆ 100% ನೀವು ಎಕ್ಸಾಮನ್ನು ಕೂಡ ಕ್ಲಿಯರ್ ಮಾಡ್ಬೋದು ಸೊ ಅದನ್ನು ನಾವು ಕಾನ್ಸ್ಟೇಬಲ್ ಇನ್ ಸೆಂಟ್ರಲ್ ಆರ್ಮೋಡ್ ಪೊಲೀಸ್ ಫೋರ್ಸಸ್ ಅಂತ ಹೇಳ್ತೀವಿ ಅಥವಾ NIA ಆಗಿರ್ಬೋದು SSF ಆಗಿರ್ಬೋದು ರೈಫಲ್ ಮ್ಯಾನ್ ಆಗಿರ್ಬೋದು ಅಥವಾ ಅಸ್ಸಾಂ ರೈಫಲ್ಸ್ ಎಕ್ಸಾಮಿನೇಷನ್ ಆಗಿರ್ಬೋದು ಸೊ 2021 ಸೊ ಅದನ್ನೇ ನಾವು GD ಕಾನ್ಸ್ಟೇಬಲ್ ಅಥವಾ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿಂದ ರಿಲೀಸ್ ಆಗುವಂತಹ ನೋಟಿಫಿಕೇಶನ್ ಆಗಿರುತ್ತೆ ಹಾಗಾಗಿ SSC GD ಕಾನ್ಸ್ಟೇಬಲ್ ನೋಟಿಫಿಕೇಶನ್ಸ್ ಅಂತ ಹೇಳ್ತೀವಿ ಸೊ ನಮ್ಮ ಯೂಶ್ವಲಿ ಸ್ಟೇಟ್ ಗೌರ್ಮೆಂಟ್ PC ಕಾನ್ಸ್ಟೇಬಲಿಗೂ ಅದೇ ರೀತಿ SSCಯಿಂದ ಏನು ರಿಲೀಸ್ ಆಗುತ್ತೆ ನೋಟಿಫಿಕೇಷನ್ನು ಆ GD ಕಾನ್ಸ್ಟೇಬಲಿಗೂ ಸೊ ಎಕ್ಸಾಮ್ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ಯಾಕಂದರೆ ಇಲ್ಲಿ ನಿಮಗೆ ರೀಸನಿಂಗ್ ಆಗಿರ್ಬೋದು ಅಥವಾ ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಆ ಕಾನ್ಸೆಪ್ಟ್ಸನ್ನು ಕೂಡ ಕೇಳ್ತಾ ಹೋಗ್ತಾರೆ ಬಟ್ ನಿಮ್ಮ ನಾರ್ಮಲ್ PC ಎಕ್ಸಾಮ್ಗಳಲ್ಲಾದರೆ ರೀಸನಿಂಗ್ ಕ್ವಶನ್ಸ್ಗಳಾಗಲಿ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಆಗಲಿ ಇರೋದಿಲ್ಲ ಸೊ ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಸೊ ನಿಮಗೆ ಇಲ್ಲಿ ರೀಸನಿಂಗ್ ಆಗಿರ್ಬೋದು ಅಥವಾ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಸಿಂಪಲ್ ಕ್ವಶನ್ಸೇ ಇರುತ್ತೆ ಸೊ ಬೇಸಿಕ್ಸ್ ಕ್ವಶನ್ಸನ್ನು ಕೇಳ್ತಾರೆ ಹಾಗಾಗಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ನೀವು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ಕಂಪ್ಲೀಟ್ ಮಾಡಿದ್ರಿ ಅಂದರೆ 100% ಎಕ್ಸಾಮನ್ನು ಕೂಡ ಕ್ಲಿಯರ್ ಮಾಡ್ಬೋದು ಈಸಿ ಇರುತ್ತೆ ಸೊ ನಾನು ಇವತ್ತು ಈ GD ಕಾನ್ಸ್ಟೇಬಲ್ ನೋಟಿಫಿಕೇಶನ್ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸೊ ಅದರಲ್ಲಿ ಯಾವ ರೀತಿ ಏಜ್ ಲಿಮಿಟ್ ಆಗಿರ್ಬೋದು ಅಥವಾ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಆಗಿರ್ಬೋದು ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ಅಥವಾ ಯಾವಾಗ ಲಾಸ್ಟ್ ಡೇಟ್ ಆಗಿರ್ಬೋದು ಅಥವಾ ಸ್ಟಾರ್ಟಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಆಗಿರ್ಬೋದು ಸೊ ಇದೆಲ್ಲ ಟರ್ಮ್ಸ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸೊ ಅದನ್ನೇ ಟೆಂಟೇಟಿವ್ ಡೇಟ್ಸ್ ಆಗಿರ್ಬೋದು ಸೊ ಆ ಟೆಂಟೇಟಿವ್ ಡೇಟ್ಸ್ಗಳ ಬಗ್ಗೆ ನೋಡ್ತಾ ಹೋಗೋಣ ಅದೇ ರೀತಿ ನಂಬರ್ ಆಫ್ ವೇಕೆನ್ಸೀಸ್ ಆಗಿರ್ಬೋದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಸೆಲೆಕ್ಷನ್ ಪ್ರೊಸೀಜರ್ ಸೊ ಯಾವ ರೀತಿ ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ ಅಥವಾ ಸಿಲೆಬಸ್ ಯಾವ ರೀತಿ ಇರುತ್ತೆ ಅದೇ ರೀತಿ ಎಕ್ಸಾಮಿನೇಷನ್ ಸೆಂಟರ್ಗಳಾಗಿರ್ಬೋದು ಸೊ ಈ ಡೀಟೇಲ್ಸ್ ಬಗ್ಗೆ ಇವತ್ತು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಅದು ನಿಮಗೆ ಬೇಸ್ಡ್ ಆನ್ ದಟ್ ಡೀಟೇಲ್ಸ್ ನೀವೇನು ಮಾಡ್ಬೋದು ಅಪ್ಲೈ ಮಾಡ್ತಾ ಹೋಗ್ಬೋದು ಸೊ SSC GD ಕಾನ್ಸ್ಟೇಬಲ್ ಪೋಸ್ಟ್ಗೆ ಸೊ ಇಲ್ಲಿ ಸ್ಟಾರ್ಟಿಂಗ್ ಡೇಟ್ ನೋಡ್ತಾ ಹೋಗಿದ್ರೆ ಸೊ ಡೇಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ ಸೊ 17 ಸ್ಟಾರ್ಟ್ ಆಗಿರುವಂಥದ್ದು ಸೊ 17/7/2021 ಅಂದರೆ 17 ಜುಲೈಯಿಂದ 31/8/2021 ತನಕ ನಿಮಗೆ ಟೈಮ್ ಇರುತ್ತೆ ಸೊ ಈ ಡೇಟ್ಸಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು ನೆಕ್ಸ್ಟ್ ಲಾಸ್ಟ್ ಡೇಟ್ ಫಾರ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಸೊ ಅದು ಕೂಡ 31/8/2021 ಆಗಿರುತ್ತೆ ನೆಕ್ಸ್ಟ್ ಲಾಸ್ಟ್ ಡೇಟ್ ಫಾರ್ ಮೇಕಿಂಗ್ ದಿ ಆನ್ಲೈನ್ ಫೀಸ್ ಪೇಮೆಂಟ್ ಸೊ ಫೀಸ್ ಪೇ ಮಾಡಲಿಕ್ಕೆ ನಿಮಗೆ 2/9/2021 ತನಕ ಟೈಮ್ ಇರುತ್ತೆ ಸೊ ಆ ಟೈಮಲ್ಲಿ ನೀವು ಆನ್ಲೈನ್ ಪೇಮೆಂಟ್ ಮಾಡ್ಬೋದು ಫೀಸನ್ನು ಲಾಸ್ಟ್ ಡೇಟ್ ಟೈಮ್ ಫಾರ್ ಜನರೇಷನ್ ಆಫ್ ಆಫ್ಲೈನ್ ಚಲನ್ ಸೊ 4/9/2021 ಆಗಿರುತ್ತೆ ಅದೇ ರೀತಿ ಲಾಸ್ಟ್ ಡೇಟ್ ಆಫ್ ಫಾರ್ ಪೇಮೆಂಟ್ ಚಲನ್ ಡ್ಯೂರಿಂಗ್ ವರ್ಕಿಂಗ್ ಅವರ್ಸ್ ಆದರೆ ಅದು 7/9/2021 ಒಳಗೆ ನೀವು ಥ್ರೂ ಚಲನ್ ಪೇಮೆಂಟ್ ಮಾಡ್ತೀರಂದರೆ ಮಾಡಬೇಕಾಗತ್ತೆ ಸೊ ಶೆಡ್ಯೂಲ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ ಇದು ಸೊ CBT ಅಂತ ಹೇಳ್ತೀವಿ ಸೊ ಟು ಬಿ ಇನ್ಫಾರ್ಮ್ಡ್ ಲೇಟರ್ ಸೊ ಯಾವುದೇ ಡೇಟ್ಸನ್ನು ಮೆನ್ಷನ್ ಮಾಡಿಲ್ಲ ಅವರು ಅಪ್ಕಮಿಂಗ್ ಡೇಸಲ್ಲಿ ಅದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ ಸೊ ಹಾಗಾಗಿ ಆಸ್ಪಿರೆಂಟ್ಸಿಗೆ ಗೊತ್ತಿರಬೇಕಾಗುತ್ತೆ ನಿಮ್ಮ ನಾರ್ಮಲ್ ಸ್ಟೇಟ್ ಗೌರ್ಮೆಂಟಿನ PC ಎಕ್ಸಾಮ್ಗಳಾದರೆ ಸೊ ನೀವು ಯಾವುದೇ ಕಾರಣಕ್ಕೂ ಆಫ್ಲೈನ್ ಇರೋದಿಲ್ಲ ಸಾರಿ ಆಫ್ಲೈನ್ ಇರುತ್ತೆ ಆನ್ಲೈನ್ ಇರೋದಿಲ್ಲ ಬಟ್ ನಿಮ್ಮ ಇಲ್ಲಿ SSC GD ಕಾನ್ಸ್ಟೇಬಲ್ ಎಕ್ಸಾಮ್ ಏನಿದೆ ಸೊ ಅದು ಇರುವಂಥದ್ದು ಕಂಪ್ಲೀಟ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರುತ್ತೆ ಸೊ ಹಾಗಾಗಿ ನಾವು ಅದನ್ನು CBT ಅಂತ ಹೇಳ್ತೀವಿ ಅಥವಾ ಅದರಲ್ಲಿ Tier 1 ಅಂತ ಹೇಳ್ತಾರೆ ಯಾಕಂದರೆ Tier 2 ನಿಮಗೆ ಫಿಸಿಕಲ್ ಟೆಸ್ಟ್ ಆಗಿರ್ಬೋದು ಸೊ ಅಥವಾ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗಳನ್ನು ಕಂಪ್ಲೀಟ್ ಮಾಡ್ತಾ ಹೋಗ್ತಾರೆ ನೆಕ್ಸ್ಟು ಅದೇ ರೀತಿ ನಂಬರ್ ಆಫ್ ಪೋಸ್ಟ್ಗಳಿಗೆ ನೋಡ್ತಾ ಹೋಗೋದಾದರೆ ಅಥವಾ ನಂಬರ್ ಆಫ್ ವೇಕೆನ್ಸೀಸ್ನ ನಾವು ನೋಡ್ತಾ ಹೋಗೋದಾದರೆ ಸೊ ಇಲ್ಲಿ ಡಿಫ್ರೆಂಟ್ ಅಲ್ಲಿ BSF ಇದೆ CISF ಆಗಿರ್ಬೋದು CRPF SSB ಅಥವಾ ITBP AR ಆಗಿರ್ಬೋದು NIA SSF ಟೋಟಲ್ ಸೊ ಈ ರೀತಿ ಡಿಫ್ರೆಂಟ್ ಏನಿದೆ ಅದರಲ್ಲಿ ಮೇಲ್ ಮತ್ತು ಫಿಮೇಲ್ ಪೋಸ್ಟ್ಗಳನ್ನು ಅವರು ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ ಸೊ ಇದರಲ್ಲಿ ನೀವು ಯಾವ ಕ್ಯಾಟಗರಿ ಅನ್ರಿಸರ್ವ್ಡ್ ಆದರೆ ಅನ್ರಿಸರ್ವ್ಡ್ ಚೆಕ್ ಮಾಡ್ಕೊಳ್ಳಿ EWS ಬರುತ್ತೆ ಅಂದರೆ ಅದರಲ್ಲಿರ್ತಕ್ಕಂತಹ ಪೋಸ್ಟನ್ನು ನೋಡಿ OBC ಆದರೆ OBC SC ST ಆದರೆ SC ST ಸೊ ಟೋಟಲಾಗಿ 25,271 ಪೋಸ್ಟ್ ಇರುವಂಥದ್ದು ಆಲ್ ಓವರ್ ಇಂಡಿಯಾದಲ್ಲಿ ಸೊ ಹಾಗಾಗಿ ನೀವು ಇದರಲ್ಲಿ ಯಾವುದೇ ಕ್ಯಾಟಗರಿಯಲ್ಲಿ ಬೇಕಾದರೂ ಅಥವಾ ಯಾವುದ್ರಲ್ಲಿ ಬೇಕಾದರೂ ಅಪ್ಲೈ ಮಾಡ್ಬೋದು ಸೊ ಇದಿಷ್ಟರಲ್ಲೂ ನಿಮಗೆ ಟೋಟಲ್ ಪೋಸ್ಟ್ ಕೂಡ ಇದೆ ಅದೇ ರೀತಿ ಇಂಡಿವಿಜುವಲ್ ಟೋಟಲ್ ಪೋಸ್ಟ್ ಇದೆ ಓವರ್ಆಲ್ ಟೋಟಲ್ ಪೋಸ್ಟ್ ಕೂಡ ಇದೆ 25,271 ಪೋಸ್ಟ್ ಹಾಗಾಗಿ ಇದಕ್ಕೂ ಕೂಡ ನೀವು ಅಪ್ಲೈ ಮಾಡ್ಬೋದು ಸೊ ಇದು ನಿಮ್ಮ ನಂಬರ್ ಆಫ್ ವೇಕೆನ್ಸೀಸ್ ಆಗಿರುತ್ತೆ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಂದ್ರೆ
ಸೊ ಎಜುಕೇಷನಲ್ ಕ್ವಾಲಿಫಿಕೇಶನ್ಸ್ ಸೊ ಅದರಲ್ಲಿ ಎಜುಕೇಷನಲ್ ಕ್ವಾಲಿಫಿಕೇಶನ್ ಮತ್ತು ಏಜ್ ಲಿಮಿಟ್ ಎರಡನ್ನೂ ನೋಡ್ತಾ ಹೋಗೋಣ ಸೊ ಎಜುಕೇಷನಲ್ ಕ್ವಾಲಿಫಿಕೇಶನ್ಸ್ ನೋಡೋದಾದರೆ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಪೋಸ್ಟ್ ಏನಿದೆ ದಿ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಪಾಸ್ಡ್ ಮೆಟ್ರಿಕ್ಯುಲೇಷನ್ ಆರ್ ಟೆಂತ್ ಕ್ಲಾಸ್ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ ಸೊ ಪಿ ಸಿಗೆ ಇರುವಂಥದ್ದು ಅಥವಾ ಏನು ಕಾನ್ಸ್ಟೇಬಲ್ ಪೋಸ್ಟ್ಗೆ ಇದೆ ಟೆಂತ್ ಕ್ಲಾಸ್ ಅಥವಾ ಟೆಂತ್ ಸ್ಟ್ಯಾಂಡರ್ಡ್ ಕ್ಲಿಯರ್ ಆಗಿರಬೇಕು ಅಥವಾ ಮೆಟ್ರಿಕ್ಯುಲೇಷನ್ ಆರ್ ಈಕ್ವಲ್ ಟು ಟೆಂತ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ ಎಕ್ಸಾಮಿನೇಷನ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ಡ್ ಆರ್ ಯೂನಿವರ್ಸಿಟಿ ಸೊ ಕನ್ಸರ್ನ್ಡ್ ಸ್ಟೇಟ್ ಬೋರ್ಡ್ ಏನಿದೆ ಆ ಸ್ಟೇಟ್ ಬೋರ್ಡ್ ಅಥವಾ ಯೂನಿವರ್ಸಿಟಿಯಿಂದ ನೀವು ಟೆಂತನ್ನು ಕ್ಲಿಯರ್ ಮಾಡಿರಬೇಕು ಅಥವಾ ಟೆಂತ್ ಸ್ಟ್ಯಾಂಡರ್ಡ್ ಆ್ಯಸ್ ಎ ಕ್ವಾಲಿಫಿಕೇಶನ್ಸ್ ಆಗಿರುತ್ತೆ ಕಾನ್ಸ್ಟೇಬಲ್ ಪೋಸ್ಟ್ಗೆ ಏಜ್ ಲಿಮಿಟ್ ಬಂದರೆ ಸೊ 18 to 23 ಇಯರ್ಸ್ ಆ್ಯಸ್ ಆನ್ 1/8/2021 ಸೊ ಈ ಇನ್ ಬಿಟ್ವೀನ್ ಈ ಏಜ್ ಲಿಮಿಟಲ್ಲಿ ಯಾರಿದ್ದೀರಾ ನೀವೆಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಸೊ 18 to 23 ಇಯರ್ಸ್ ತನಕ ನಿಮಗೆ ಟೈಮ್ ಇರುತ್ತೆ ಕ್ಯಾಂಡಿಡೇಟ್ ಶುಡ್ ನಾಟ್ ಹ್ಯಾವ್ ಬೀನ್ ಅರ್ಲಿಯರ್ ದ್ಯಾನ್ 2/8/1998 ಆ್ಯಂಡ್ ಲೇಟರ್ ದ್ಯಾನ್ 1/8/2003 ಸೊ 2/8/1998ಗಿಂತ ಮೊದಲು ಬಾರ್ನ್ ಆಗಿರಬಾರ್ದು 1/8/2003 ಆದಮೇಲೆ ಬಾರ್ನ್ ಆಗಿರ್ಬೋದು ಇದೆರಡು ಡೇಟ್ಗಳು ಇನ್ಕ್ಲೂಸಿವ್ ಹಾಗಾಗಿ ಈ ಡೇಟ್ಗಳನ್ನ ಗೊತ್ತಿರಲಿ ಸೊ ನಿಮಗೆ ಏಜ್ ಲಿಮಿಟಿಗೆ ಬಂದರೆ 18 to 23 ಇಯರ್ಸ್ ಏಜ್ ಲಿಮಿಟ್ ಇರಬೇಕು ಇದು ನಿಮ್ಮ ಏಜ್ ಲಿಮಿಟ್ ಆಗಿರುತ್ತೆ ಅದೇ ರೀತಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಆದರೆ 10th ಸ್ಟ್ಯಾಂಡರ್ಡ್ ಸೊ ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ 10th ಸ್ಟ್ಯಾಂಡರ್ಡು ಎಜುಕೇಷನಲ್ ಕ್ವಾಲಿಫಿಕೇಷನ್ ಏಜ್ ಲಿಮಿಟ್ ಆದರೆ 18 to 23 ಇಯರ್ಸ್ ನೆಕ್ಸ್ಟು ಏಜ್ ರಿಲ್ಯಾಕ್ಸೇಷನ್ ಇದ್ದೇ ಇರುತ್ತೆ ಸೊ ಐದರ್ ಎಸ್ ಸಿ ಎಸ್ ಟಿ ಆಗಿರ್ಬೋದು ಅಥವಾ ನೀವು ಪಿ ಡಬ್ಲ್ಯೂ ಡಿ ಆಗಿರ್ಬೋದು ಒ ಬಿ ಸಿ ಆಗಿರ್ಬೋದು ಎಲ್ಲರಿಗೂ ಕೂಡ ಏಜ್ ಲಿಮಿಟ್ ಇರುತ್ತೆ ರಿಲ್ಯಾಕ್ಸೇಷನ್ ಕೊಡ್ತಾ ಹೋಗ್ತಾರೆ ಸೊ ಅದು ಕೂಡ ಅಪ್ಪರ್ ಏಜ್ ಲಿಮಿಟ್ ಯಾವುದೇ ಕಾರಣಕ್ಕೂ ನಿಮಗೆ 18 ಇಯರ್ಸ್ ಆಗಿರಲೇಬೇಕು ನೆಕ್ಸ್ಟು ಅಪ್ಪರ್ ಏಜ್ ಲಿಮಿಟಲ್ಲಿ ರಿಲ್ಯಾಕ್ಸೇಷನ್ಸ್ ಇರುತ್ತೆ ಆ ಅಪ್ಪರ್ ಏಜ್ ಲಿಮಿಟ್ ರಿಲ್ಯಾಕ್ಸೇಷನ್ಸ್ ನೋಡೋದಾದರೆ ಸೊ ಶೆಡ್ಯೂಲ್ ಕ್ಯಾಸ್ಟ್ ಅಥವಾ ಶೆಡ್ಯೂಲ್ ಟ್ರೈಬ್ ಎಸ್ ಸಿ ಆರ್ ಎಸ್ ಟಿ ಆದರೆ ನಿಮಗೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಕೊಡ್ತಾರೆ ಅಂದರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಏನಿದೆ 23 ಇಯರ್ಸ್ ಇದೆ ಸೊ 23ಗೆ ಪ್ಲಸ್ 5 ಇಯರ್ಸ್ ರಿಲ್ಯಾಕ್ಸೇಷನ್ ಸಿಗುತ್ತೆ ನಿಮಗೆ ಒ ಬಿ ಸಿ ಆದರೆ ನಿಮಗೆ 23 ಇಯರ್ಸ್ಗೆ ಪ್ಲಸ್ 3 ಇಯರ್ಸ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಆದರೂ ಕೂಡ 3 ಇಯರ್ಸ್ ಆಫ್ಟರ್ ಡಿಡಕ್ಷನ್ ಆಫ್ ದಿ ಮಿಲಿಟರಿ ಸರ್ವಿಸ್ ರೆಂಡರ್ಡ್ ಫ್ರಮ್ ದಿ ಆ್ಯಕ್ಚುಯಲ್ ಏಜ್ ಆ್ಯಸ್ ಆನ್ ದಿ ಡೇಟ್ ಆಫ್ ರೆಕಾರ್ಡಿಂಗ್ ಅಂತ ಹೇಳ್ತಾರೆ ಸೊ ಇಲ್ಲೂ ಕೂಡ ನಿಮಗೆ 3 ಇಯರ್ಸ್ ರಿಲ್ಯಾಕ್ಸೇಷನ್ ಸಿಗುವಂಥದ್ದು ಹಾಗಾಗಿ ನೆನಪಿರಲಿ ಯಾವುದೇ ಎಕ್ಸಾಮ್ಗಳಾಗಿರಲಿ ನಿಮಗೆ ಎಸ್ ಸಿ ಎಸ್ ಟಿ ಆದರೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಒ ಬಿ ಸಿ ಆದರೆ 3 ಇಯರ್ಸ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಹಾಗಾಗಿ ಆ ರಿಲ್ಯಾಕ್ಸೇಷನ್ಗಳು ಕೂಡ ಗೊತ್ತಿರಬೇಕು ಸೊ ಆ್ಯಕ್ಚುಯಲ್ ಏಜ್ ಲಿಮಿಟ್ ಏನಿದೆ ಆ ಏಜ್ ಲಿಮಿಟಿಗಿಂತ 5 ಇಯರ್ಸ್ ಜಾಸ್ತಿ ಐದರ್ ಎಸ್ ಸಿ ಎಸ್ ಟಿ ಆದರೆ ಇನ್ ಕೇಸ್ ಆಫ್ ನೀವು ಒ ಬಿ ಸಿ ಆದರೆ 3 ಇಯರ್ಸ್ ನಿಮಗೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ನೆಕ್ಸ್ಟು ಅದೇ ರೀತಿ ಅದರ್ ಕ್ಯಾಟಗರಿ ನೋಡ್ತಾ ಹೋದರೆ ಚಿಲ್ಡ್ರನ್ ಆ್ಯಂಡ್ ಡಿಪೆಂಡೆಂಟ್ ಆಫ್ ವಿಕ್ಟಿಮ್ಸ್ ಕಿಲ್ಲಡ್ ಇನ್ ದಿ 1984 ರೈಟ್ಸ್ ಆರ್ ಕಮ್ಯುನಲ್ ರೈಟ್ಸ್ ಆಫ್ 2002 ಇನ್ ಗುಜರಾತ್ ಸೊ ಇವರಿಗೂ ಕೂಡ 5 ಇಯರ್ಸ್ ರಿಲ್ಯಾಕ್ಸೇಷನ್ ಕೊಡ್ತಾ ಹೋಗ್ತಾರೆ ಚಿಲ್ಡ್ರನ್ ಆ್ಯಂಡ್ ಡಿಪೆಂಡೆಂಟ್ ಆಫ್ ವಿಕ್ಟಿಮ್ಸ್ ಕಿಲ್ಲಡ್ ಇನ್ 1984 ರೈಟ್ಸ್ ಆರ್ ಕಮ್ಯುನಲ್ ರೈಟ್ಸ್ ಆಫ್ 2002 ಇನ್ ಗುಜರಾತ್ ಒ ಬಿ ಸಿ ಸೊ ಅಲ್ಲೂ ಕೂಡ ಯಾಕಂದರೆ ಇದು ಅನ್ರಿಸರ್ವ್ಡ್ ಅನ್ರಿಸರ್ವ್ಡ್ ಆದರೆ 5 ಇಯರ್ಸು ಅದೇ ಗುಜರಾತ್ ರೈಟ್ಸ್ ಏನಿದೆ ಅದರಲ್ಲಿ ಒ ಬಿ ಸಿ ಆದರೆ ನಿಮಗೆ 8 ಇಯರ್ಸ್ ಸೊ ಅದೇ ಗುಜರಾತ್ ನೀವು ಎಸ್ ಸಿ ಎಸ್ ಟಿ ಆದರೆ 10 ಇಯರ್ಸ್ ತನಕ ನಿಮಗೆ ಟೈಮ್ ಇದೆ ಸೊ 10 ಇಯರ್ಸ್ ನಿಮಗೆ ಅಪ್ಪರ್ ಏಜ್ ಲಿಮಿಟಲ್ಲಿ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ ಸೊ ಅನ್ರಿಸರ್ವ್ಡ್ ಆದರೆ 5 ಇಯರ್ಸ್ ರಿಲ್ಯಾಕ್ಸೇಷನ್ನು ಅಥವಾ ಒ ಬಿ ಸಿ ಆದರೆ 8 ಇಯರ್ಸು ಎಸ್ ಸಿ ಎಸ್ ಟಿ ಆದರೆ 10 ಇಯರ್ಸ್ ಇದು ನಿಮ್ಮ ರಿಲ್ಯಾಕ್ಸೇಷನ್ ಸೊ ಏನು ಗುಜರಾತ್ ರೈಟ್ಸ್ ಅಥವಾ ಕಮ್ಯುನಲ್ ರೈಟ್ಸ್ 2002 ಆಗಿರ್ಬೋದು ಅಥವಾ 1984 ರೈಟ್ಸ್ ಆಗಿರ್ಬೋದು ಸೊ ಇದು ನಿಮ್ಮ ಏಜ್ ರಿಲ್ಯಾಕ್ಸೇಷನ್ಗಳು ಸೊ ಅದೇ ರೀತಿ ನೆಕ್ಸ್ಟು ಸೊ ಆ ಟೋಟಲ್ ಏನು ಏಜ್ ರಿಲ್ಯಾಕ್ಸೇಷನ್ ಇದೆ 5 ಇಯರ್ಸು 10 ಇಯರ್ಸು ಸೊ ಅದರ ಬೇಸ್ ಮೇಲೆ ನೀವು ರಿಲ್ಯಾಕ್ಸೇಷನ್ ನೋಡ್ತಾ ಹೋಗೋದಾದರೆ ಸೊ ಓ ಬಿ ಸಿಗೆ ನಿಮಗೆ 26 ಇಯರ್ಸ್ ತನಕ ಟೈಮ್ ಇದೆ ಸೊ ಅಲ್ಲಿ ತನಕ ನೀವು ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು ಎಸ್ ಸಿ ಎಸ್ ಟಿ ಆದರೆ ನಿಮಗೆ 28 ಇಯರ್ಸ್ ತನಕ ಟೈಮ್ ಇರುತ್ತೆ ಸೊ ಅಲ್ಲಿ ತನಕನೂ ಎಕ್ಸಾಮ್ ಅಟೆಂಡ್ ಮಾಡ್ಬೋದು ಎಕ್ಸ್ ಸರ್ವಿಸ್ ಮ್ಯಾನ್ ಜನರಲ್ ಆದರೆ 26 ಇಯರ್ಸು ಅದೇ ಎಕ್ಸ್ ಸರ್ವಿಸ್ ಮ್ಯಾನ್ ಓ ಬಿ ಸಿ ಆದರೆ 29 ಇಯರ್ಸು ಅದೇ ಎಕ್ಸ್ ಸರ್ವಿಸ್ ಮ್ಯಾನ್ ಎಸ್ ಸಿ ಎಸ್ ಟಿ ಆದರೆ 31 ಇಯರ್ಸು ನೆಕ್ಸ್ಟು ಡೊಮಿಸೈಲ್ಡ್ ಇನ್ ದಿ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಡ್ಯೂರಿಂಗ್ ದಿ ಪೀರಿಯಡ್ ಆಫ್ 1st January 1980 ಆ್ಯಂಡ್ 1st December 1989 ಆಗಿದ್ದರೆ ನಿಮಗೆ ಇಲ್ಲೂ ಕೂಡ 28 ಇಯರ್ಸ್ ಇರುತ್ತೆ ಅದೇ ರೀತಿ ಡೊಮಿಸೈಲ್ಡ್ ಇನ್ ದಿ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಡ್ಯೂರಿಂಗ್ ದಿ ಪೀರಿಯಡ್ ಫ್ರಮ್ 1st January 1980 to 31st December 1989 ಸೊ ಇದು ಜನರಲ್ ಆದರೆ 28 ಇಯರ್ಸು ಅದೇ ಓ ಬಿ ಸಿ ಆದರೆ ನಿಮಗೆ 31 ಇಯರ್ಸ್ ತನಕ ಟೈಮ್ ಇರುತ್ತೆ ಸೊ ಹಾಗಾಗಿ ನೀವು ಈ ಕ್ಯಾಟಗರಿನ ಕರೆಕ್ಟಾಗಿ ನೋಡ್ಕೊಳ್ಳಿ ಜನರಲ್ ಆದರೆ 28 ಇಯರ್ಸ್ ಇರುತ್ತೆ ಓ ಬಿ ಸಿ ಆದರೆ 31 ಇಯರ್ಸ್ ಇರುತ್ತೆ ನೆಕ್ಸ್ಟ್ ಡೊಮಿಸೈಲ್ಡ್ ಇನ್ ದಿ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಡ್ಯೂರಿಂಗ್ ದಿ ಪೀರಿಯಡ್ ಫ್ರಮ್ 1st January 1980 ಟು
31st December 1989 SC ST 33 years तनक टाइम इरुत्ते सो इदु निमगे गोत्तिरबेकु जनरल गे 28 years अदे निमगे एनु डोमिसाइल्ड इन दि स्टेट आफ् जम्मू एंड काश्मीर OBC आद्रे 31 years अदे रीति SC ST आद्रे निमगे 33 years तनक टाइम इरुत्ते अदे रीति चिल्ड्रन डिपेंडेंट आफ् विक्टिम्स किल्ड इन दि 1984 राइट्स नोडिद्रे अथवा कम्युनल ರೈಟ್ಸ್ ಆಫ್ 2002 ನೋಡಿದ್ರಿ ಇದರಲ್ಲಿ ಜನರಲ್ ಆದರೆ 28 years OBC ಆದರೆ ನಿಮಗೆ 31 years ತನಕ ಟೈಮ್ ಇರುತ್ತೆ ಸೊ ಹಾಗಾಗಿ ಈ ನಿಮ್ಮ ರಿಲ್ಯಾಕ್ಸೇಷನ್ ಏನಿದೆ ಅಪ್ಪರ್ ಏಜ್ ಲಿಮಿಟ್ ರಿಲ್ಯಾಕ್ಸೇಷನ್ ಕೂಡ ಚೆಕ್ ಮಾಡ್ಕೊಳ್ಳಿ ನೀವು ಅಪ್ಲೈ ಮಾಡಬೇಕಾದ್ರೆ ಸೊ ನೀವು ಯಾವ ಕ್ಯಾಟಗರಿಗೆ ಬಿಲಾಂಗಿಂಗ್ ಆಗುತ್ತೆ SC ST OBC ಜನರಲ್ ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಸೊ ಆ ಕ್ಯಾಟಗರಿ ನೋಡ್ಕೊಳ್ಳಿ ಅದರ ರಿಲ್ಯಾಕ್ಸೇಷನ್ ಏಜ್ ಲಿಮಿಟ್ ನೋಡ್ಕೊಳ್ಳಿ ಸೊ ಥ್ರೂ ದ್ಯಾಟ್ ನೀವು ಎಲಿಜಿಬಲ್ ಇದ್ದೀರೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೋದು ಸೊ ಹಾಗಾಗಿ ಆ ಏಜ್ ಲಿಮಿಟ್ ಅಥವಾ ಆ ರಿಲ್ಯಾಕ್ಸೇಷನ್ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ಗೆ ಬಂದರೆ ಸೊ ಜನರಲ್ OBC ಅಥವಾ EWS ಕ್ಯಾಟಗರಿ ಇದ್ದರೆ ನಿಮಗೆ 100 rupees ಅಪ್ಲಿಕೇಶನ್ ಫೀಸ್ ಇರುತ್ತೆ SC ಆರ್ ST ಆದರೆ ನಿಮಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಅದನ್ನ ನಿಲ್ ಅಂತ ಹೇಳ್ತೀವಿ SC ST ಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಆಲ್ ಕ್ಯಾಟಗರಿ ಫಿಮೇಲ್ ಅಂದರೆ ಸೊ ನಿಮಗೆ SSC ಅಲ್ಲಿ ಇದೊಂದು ಅಡ್ವಾಂಟೇಜ್ ಯಾಕಂದರೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಏನಿದೆ ನಿಮಗೆ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ ಹಾಗಾಗಿ ಇದನ್ನು ನೆನ್ಪಿಟ್ಟು ಯಾವುದೇ ಕ್ಯಾಟಗರಿ ಆಗಿರಲಿ ಸೊ ಯಾವುದೇ ಕ್ಯಾಟಗರಿ ಆಲ್ ಕ್ಯಾಟಗರಿ ಫಿಮೇಲ್ 0 ಅಂದರೆ ನಿಲ್ ಯಾವುದೇ ಫೀಸ್ ಇರೋದಿಲ್ಲ ನೆಕ್ಸ್ಟ್ ಇಲ್ಲಿ ನಿಮಗೆ ಫೀಸ್ ಇರೋದು ಜನರಲ್ OBC EWS ಗೆ ಮಾತ್ರ 100 rupees ಫೀಸ್ ಇರುತ್ತೆ ನೆಕ್ಸ್ಟ್ ಪೇ ದಿ ಎಕ್ಸಾಮ್ ಫೀ ಥ್ರೂ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಆರ್ ಈಚಲನ್ ಸೊ ನೀವು ಯಾವುದೇ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಥ್ರೂ ಪೇಮೆಂಟ್ ಮಾಡ್ಬೋದು ಸೊ ಬಟ್ ಪೇಮೆಂಟ್ ಮಾಡಲಿಕ್ಕೆ ಬೇಕಾದ್ರೆ ಗೊತ್ತಿರಲಿ SC ST ಗೆ ಫೀಸ್ ಇರೋದಿಲ್ಲ ಯಾವುದೇ ಕ್ಯಾಟಗರಿ ಆದರೂ ಫಿಮೇಲ್ ಕ್ಯಾಂಡಿಡೇಟ್ಸಿಗೆ ಫೀಸ್ ಇರೋದಿಲ್ಲ SSC ಅಲ್ಲಿ ಓನ್ಲಿ ಜನರಲ್ OBC EWS ಅಲ್ಲಿ ಮಾತ್ರ 100 rupees ನಿಮಗೆ ಫೀಸ್ ಇರುತ್ತೆ ಅದು ಮೇಲ್ ಕ್ಯಾಂಡಿಡೇಟ್ಸಿಗೆ ಸೊ ಫಿಮೇಲ್ ಕ್ಯಾಂಡಿಡೇಟ್ಸ್ ಆದರೆ ನಿಮಗೆ ಕಂಪ್ಲೀಟ್ಲಿ ಫೀಸ್ ನಿಲ್ಲಿರುತ್ತೆ ಹಾಗಾಗಿ ಇದು ಕೂಡ ಗೊತ್ತಿರಬೇಕಾಗತ್ತೆ ಸಾಕಷ್ಟು ಜನರಿಗೆ ಈ SSC ನೋಟಿಫಿಕೇಷನ್ಸ್ಗಳೇ ಗೊತ್ತಿರಲ್ಲ ಯಾವಾಗ ನೋಟಿಫಿಕೇಷನ್ಸ್ ಆಗುತ್ತೆ ಏನು ಕ್ವಾಲಿಫಿಕೇಷನ್ಸು ಅಥವಾ ಏಜ್ ಲಿಮಿಟ್ ಏನು ಅಪ್ಲಿಕೇಶನ್ ಫೀಸ್ ಏನು ಯಾವುದೂ ಕೂಡ ಗೊತ್ತಿರಲ್ಲ ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ಅವೇರ್ನೆಸ್ ಇಲ್ಲದೆ ಇರೋರಿಗೆ ಈ ಇನ್ಫಾರ್ಮೇಷನ್ನ ಅಥವಾ ಈ ಇನ್ಫಾರ್ಮೇಷನ್ನ ನೀವು ಶೇರ್ ಮಾಡ್ತಾ ಹೋಗಿ ಸೊ ಅವರಿಗೂ ಕೂಡ ಅದು ಯೂಸ್ಫುಲ್ ಆಗ್ತಾ ಹೋಗುತ್ತೆ ಸೊ ನೀವು ನೋಡೋದ್ರ ಜೊತೆಗೆ ಸೊ ಇತರರಿಗೂ ಕೂಡ ಶೇರ್ ಮಾಡ್ತಾ ಹೋದರೆ ಸೊ ಯಾರೋ ಕಷ್ಟದಲ್ಲಿರ್ತಾರೆ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗ್ಬೋದು ಯಾಕಂದರೆ 100 rupees ಫೀಸ್ ಇದೆ ಅಥವಾ ಫಿಮೇಲ್ ಕ್ಯಾಂಡಿಡೇಟ್ಸಿಗೆ ಫೀಸೇ ಇರೋದಿಲ್ಲ ಹಾಗಾಗಿ ನೀವು ಅಪ್ಲೈ ಮಾಡಿ ಫಿಸಿಕಲ್ ಕ್ಲಿಯರ್ ಆಯಿತು ಅಂದರೆ ರಿಟರ್ನ್ ಎಕ್ಸಾಮ್ ನೀವು 100% ಮಾಡ್ಬೋದು ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ಸಿಗೆ ಬಂದರೆ ಸೊ ಈ SSC GD Constable ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಸೊ ಫಸ್ಟ್ ನಿಮಗೆ CBT ಇರುತ್ತೆ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ ಯಾವುದೇ ಕಾರಣಕ್ಕೂ ಆಫ್ಲೈನ್ ಎಕ್ಸಾಮ್ ಇರೋದಿಲ್ಲ ಸೊ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನು ಆನ್ಲೈನೇ ಇರುತ್ತೆ ನಿಮಗೆ ಸೊ ನೆಕ್ಸ್ಟು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಸೊ ಫಸ್ಟ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ ಅದಾದಮೇಲೆ ನಿಮಗೆ PET ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಅದಾದಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ ಸೊ ಇದೆಲ್ಲವೂ ಆದಮೇಲೆ ಫೈನಲಿ ನಿಮಗೆ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ ಸೊ ಇದಿಷ್ಟು ಟೆಸ್ಟ್ ನಿಮಗೆ ಕಂಪ್ಲೀಟ್ ಆದರೆ ಸೊ ನಿಮ್ಮನ್ನು ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ಅಥವಾ ನೀವು ಆ ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ಇನ್ಕ್ಲೂಡ್ ಆಗ್ತಾ ಹೋಗ್ತೀರಾ ಸೊ ಹಾಗಾಗಿ ಫಸ್ಟ್ CBT ನೆಕ್ಸ್ಟ್ PET ನೆಕ್ಸ್ಟ್ PST ಫೈನಲಿ ಮೆಡಿಕಲ್ ಟೆಸ್ಟ್ ಇರುತ್ತೆ ಹಾಗಾಗಿ ಇದು ನಿಮ್ಮ ಸೆಲೆಕ್ಷನ್ ಪ್ರೋಸೆಸ್ ಆಗಿರುತ್ತೆ SSC GD Constable ಅಲ್ಲಿ ಸೊ ಅದೇ ರೀತಿ ಹಾಗಾದರೆ ಆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಥವಾ ನಾವು CBT ಅಂತ ಹೇಳ್ತೀವಿ ಸೊ ಈ CBT ಮಾರ್ಕ್ಸ್ ಆ್ಯಂಡ್ ಸಬ್ಜೆಕ್ಟ್ ನೋಡೋದಾದರೆ ಸೊ ಟೋಟಲ್ ಆಗಿ ನಿಮಗೆ 4 parts ಇರುತ್ತೆ ಒಂದು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಂತ ಹೇಳ್ತೀವಿ ಸೊ ಇದು ಒಂದು ಸೆಕ್ಷನ್ ಆಗಿರುತ್ತೆ ಈ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಿಂದ ನಿಮಗೆ 25 questions ಇರುತ್ತೆ 25 marks ನೆಕ್ಸ್ಟ್ ಜನರಲ್ ನಾಲೆಡ್ಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಇರುತ್ತೆ ಇಲ್ಲೂ ಕೂಡ 25 questions ಇರುತ್ತೆ 25 marks ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ 25 questions ಇರುತ್ತೆ 25 marks ಇಂಗ್ಲೀಷ್ ಆ್ಯಂಡ್ ಹಿಂದಿ ಕೂಡ ಇರುತ್ತೆ ಇಲ್ಲೂ ಕೂಡ 25 marks 25 questions ಐದರ್ ಇಂಗ್ಲೀಷ್ ಆರ್ ಹಿಂದಿ ಯಾವುದಾದ್ರೂ ಒಂದನ್ನು ಬರೀಬೋದು ಇಂಗ್ಲೀಷ್ ಆರ್ ಹಿಂದಿ ಸೊ ಇದು ನಿಮ್ಮ 4 part ಆಯಿತು ಸೊ ಟೋಟಲ್ ಆಗಿ 25 questions 25 marks ಇರುತ್ತೆ ಸೊ ಟೋಟಲ್ ಆಗಿ 4 section ಇದೆ ಅಂದರೆ ನಿಮಗೆ 100 questions ಇರುತ್ತೆ 100 marks ಇರುತ್ತೆ ಟೋಟಲ್ ಆಗಿ ನಿಮಗೆ 90 minutes ಡ್ಯೂರೇಷನ್ ಕೊಡ್ತಾ ಹೋಗ್ತಾರೆ ಈ 90 minutesಲ್ಲಿ ನೀವು 100 questionsನ ಅಟೆಂಡ್ ಮಾಡಬೇಕಾಗತ್ತೆ ಇದು ನಿಮ್ಮ ಫಸ್ಟ್ ಸ್ಟೆಪ್ ಅಂದರೆ ಸೆಲೆಕ್ಷನ್ ಪ್ರೋಸೆಸ್ಸಿನ ಫಸ್ಟ್ ಸ್ಟೆಪ್ಪು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರುತ್ತೆ ಅದಾದಮೇಲೆ ನೀವು ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್ ಆಗಿರ್ಬೋದು ಅಥವಾ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆಗಿರ್ಬೋದು ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಫಸ್ಟ್ ನಿಮಗೆ CBTನೇ ಇರುತ್ತೆ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ
ಈ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಏನಿದೆ 100 ಆಬ್ಜೆಕ್ಟಿವ್ ಟೈಪ್ ಕ್ವೆಶ್ಚನ್ಸ್ ಇರುತ್ತೆ 100 ಮಾರ್ಕ್ಸ್ ಇರುತ್ತೆ ಸೊ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಅಂತ ಹೇಳ್ತೀವಿ ಅದನ್ನೇ ನಾವು ಆಬ್ಜೆಕ್ಟಿವ್ ಟೈಪ್ ಕ್ವೆಶ್ಚನ್ಸ್ ಅಂತಾನೂ ಹೇಳ್ತೀವಿ 100 ಕ್ವೆಶ್ಚನ್ಸ್ ಇರುತ್ತೆ 100 ಮಾರ್ಕ್ಸ್ ಗೆ ಈಚ್ ಕ್ವೆಶ್ಚನ್ಸ್ ಕ್ಯಾರೀಸ್ 1 ಮಾರ್ಕ್ಸ್ ಈಚ್ ಅಂತ ಹೇಳ್ತೀವಿ ಬಟ್ ಇನ್ ಕೇಸ್ ಆಫ್ ನೀವು ಏನಾದರೂ ಆ ಕ್ವೆಶ್ಚನ್ಸ್ ಅನ್ನು ತಪ್ಪು ಮಾಡಿದ್ರೆ ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಆಫ್ 0.25 ಸೊ ಆ ಮಾರ್ಕ್ಸ್ ಗೆ ಅಲಾಟ್ ಆಗಿರೋ ಆ ಕ್ವೆಶ್ಚನ್ ಗೆ ಅಲಾಟ್ ಆಗಿರುವಂತ ಏನು ಟೋಟಲ್ ಮಾರ್ಕ್ಸ್ ಇದೆ ಅದರಲ್ಲಿ 0.25 ಮಾರ್ಕ್ಸ್ ನಿಮಗೆ ಡಿಡಕ್ಟ್ ಆಗ್ತಾ ಹೋಗುತ್ತೆ ಇದನ್ನು ನಾವು ನೆಗೆಟಿವ್ ಮಾರ್ಕಿಂಗ್ ಅಂತ ಹೇಳ್ತೀವಿ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ ರಿಟನ್ ಎಕ್ಸಾಮಿನೇಷನ್ ಅಲ್ಲಿ ಅಥವಾ ಆನ್ಲೈನ್ ಎಕ್ಸಾಮಿನೇಷನ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ನಿಮಗೆ 100% ಆನ್ಸರ್ ಗೊತ್ತಿದ್ರೆ ಮಾತ್ರ ನೀವು ಕಾನ್ಫಿಡೆಂಟ್ ಆಗಿದ್ರೆ ಮಾತ್ರ ಆನ್ಸರ್ ಮಾಡಿ ಇಲ್ಲ 50-50% ನಿಮಗೆ ಕನ್ಫ್ಯೂಷನ್ ಇದ್ರೆ ಯಾವುದೇ ಕಾರಣಕ್ಕೂ ಆನ್ಸರ್ ಮಾಡಬೇಡಿ ಯಾಕಂದ್ರೆ ನೀವು ಇನ್ ಕೇಸ್ ಏನಾದರೂ ನೆಗೆಟಿವ್ ಜಾಸ್ತಿ ಮಾಡಿದ್ರೆ ನಿಮ್ಮ ಅಕ್ಯುರಸಿ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ನಂಬರ್ ಆಫ್ ಅಟೆಂಪ್ಟ್ ಜೊತೆಗೆ ಅಕ್ಯುರಸಿ ಕೂಡ ಇದ್ರೆ 100% ನೀವು ರಿಸಲ್ಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ನೆಕ್ಸ್ಟ್ SSC ಹ್ಯಾಸ್ ಆಲ್ಸೋ ಫಿಕ್ಸ್ಡ್ ಕಟ್ ಆಫ್ ಮಾರ್ಕ್ಸ್ ಫಾರ್ CBT ಸೊ CBT ಅಥವಾ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಗೆ ಕಟ್ ಆಫ್ ಮಾರ್ಕ್ಸ್ ಕೂಡ ಅವರು ಫಿಕ್ಸ್ ಮಾಡಿರ್ತಾರೆ ಜನರಲ್ ಅಂಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಆದ್ರೆ 35% ಆಗಿರಬೇಕು OBC SC ಅಂಡ್ ST ಕ್ಯಾಟಗರಿ ಆದ್ರೆ 33% ಅಷ್ಟು ಮಾರ್ಕ್ಸ್ ಕಟ್ ಆಫ್ ಆಗಿರುತ್ತೆ ಇದು ಕೂಡ ನಿಮಗೆ ಗೊತ್ತಿರಬೇಕು ಜನರಲ್ ಅಂಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಆದರೆ 35% OBC SC ST ಆದರೆ 33% ಮಾರ್ಕ್ಸ್ ನಿಮಗೆ ಅಥವಾ 33% ಅಷ್ಟು ಫಿಕ್ಸ್ಡ್ ಕಟ್ ಆಫ್ ಇರುತ್ತೆ ಹಾಗಾಗಿ ಇದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಅದೇ ರೀತಿ ಈ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಏನಿದೆ ಇದರಲ್ಲಿ ನೀವೇನಾದರೂ NCC ಆಸ್ಪಿರೆಂಟ್ಸ್ ಆಗಿ ಅಥವಾ NCC ಸರ್ಟಿಫಿಕೇಟ್ ಹೋಲ್ಡರ್ಸ್ ಆಗಿದ್ದರೆ ಸೊ ಅದನ್ನೇ ನಾವು NCC ಸರ್ಟಿಫಿಕೇಟ್ ಹೋಲ್ಡರ್ಸ್ ವಿಲ್ ಬಿ ಗ್ರಾಂಟೆಡ್ ಫಾಲೋಯಿಂಗ್ ಇನ್ಸೆಂಟಿವ್ ಮಾರ್ಕ್ಸ್ ಪ್ರಾವಿಷನಲಿ ವಿಚ್ ವಿಲ್ ಬಿ ಆ್ಯಡೆಡ್ ಟು ನಾರ್ಮಲೈಸ್ಡ್ ಸ್ಕೋರ್ ಆಫ್ ದಿ ಕ್ಯಾಂಡಿಡೇಟ್ ನಿಮ್ಮ ಹತ್ರ ಏನಾದರೂ NCC ಸರ್ಟಿಫಿಕೇಟ್ ಆಗಿದ್ದು ನೀವು NCC ಸರ್ಟಿಫಿಕೇಟ್ ಹೋಲ್ಡರ್ಸ್ ಇದ್ದರೆ ನಿಮಗೆ NCC ಸಿ ಸರ್ಟಿಫಿಕೇಟ್ ಆದರೆ 5 ಮಾರ್ಕ್ಸ್ ನಿಮಗೆ ಇನ್ಸೆಂಟಿವ್ ಆಗಿ ಕೊಡ್ತಾರೆ ಅದೇ NCC ಬಿ ಸರ್ಟಿಫಿಕೇಟ್ ಆದರೆ 3 ಮಾರ್ಕ್ಸ್ ಇರುತ್ತೆ NCC ಎ ಸರ್ಟಿಫಿಕೇಟ್ ಆದರೆ 2 ಮಾರ್ಕ್ಸ್ ಇರುತ್ತೆ ಇದು ನಿಮಗೆ ಇನ್ಸೆಂಟಿವ್ ಮಾರ್ಕ್ಸ್ ಪ್ರಾವಿಷನ್ಲಿ ವಿಚ್ ವಿಲ್ ಬಿ ಆ್ಯಡೆಡ್ ಟು ದಿ ಯುವರ್ ಸ್ಕೋರ್ ವೈಲ್ ನಾರ್ಮಲೈಸೇಷನ್ ನಾರ್ಮಲೈಸೇಷನ್ ಮಾಡಬೇಕಾದ್ರೆ ಆ ಸ್ಕೋರಿಗೆ ಆ್ಯಡ್ ಆಗ್ತಾ ಹೋಗುತ್ತೆ ಸಿ ಸರ್ಟಿಫಿಕೇಟ್ ಆದರೆ 5 ಮಾರ್ಕ್ಸ್ ಇರುತ್ತೆ NCC ಬಿ ಸರ್ಟಿಫಿಕೇಟ್ ಆದರೆ 3 NCC ಎ ಸರ್ಟಿಫಿಕೇಟ್ ಆದರೆ 2 ಮಾರ್ಕ್ಸ್ ಸೊ ಇದು ಕೂಡ ನಿಮಗೆ ಅಡ್ವಾಂಟೇಜ್ ಆಗಿರುತ್ತೆ ಯಾರಾದರೂ NCC ಸರ್ಟಿಫಿಕೇಟ್ ಹೋಲ್ಡರ್ಸ್ ಇದ್ದರೆ ಅವರಿಗೂ ಕೂಡ ಇದು ಗೊತ್ತಿರಬೇಕಾಗತ್ತೆ ನಿಮ್ಮ ಹತ್ರ ಸರ್ಟಿಫಿಕೇಟ್ಸ್ ಇದೆ ಅಂದರೆ ನೀವು ಕೂಡ ಈ ಇನ್ಸೆಂಟಿವ್ಸ್ಗೆ ಎಲಿಜಿಬಲ್ ಆಗಿರ್ತೀರ ನೆಕ್ಸ್ಟ್ ಆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನಲ್ಲಿ ನಾವು ಫಸ್ಟ್ ಸೆಕ್ಷನ್ ಅನ್ನು ನೋಡಿದ್ವಿ ಅದರಲ್ಲಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂತ ಹೇಳ್ತೀವಿ ಸೊ ಸಾಕಷ್ಟು ಆಸ್ಪಿರೆಂಟ್ಸ್ಗಳಿಗೆ ಕನ್ಫ್ಯೂಷನ್ ಇರುತ್ತೆ ಈ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂದರೆ ಏನು ಸೊ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂದರೆ ಇಲ್ಲಿ ಯಾವುದೇ ಜನರಲ್ ನಾಲೆಡ್ಜ್ ಇರೋದಿಲ್ಲ ನಿಮಗೆ ರೀಸನಿಂಗ್ ಕಾನ್ಸೆಪ್ಟ್ಸ್ಗಳೇ ಇರುತ್ತೆ ಸೊ ಅದು ಅನಾಲಜಿಸ್ ಆಗಿರ್ಬೋದು ಸ್ಪಾರ್ಟಿಕಲ್ ವಿಜುವಲೈಸೇಷನ್ ಆಗಿರ್ಬೋದು ವಿಜುವಲ್ ಮೆಮೊರಿ ಆಗಿರ್ಬೋದು ಅಬ್ಸರ್ವೇಷನ್ ಆಗಿರ್ಬೋದು ನಂಬರ್ ಸಿರೀಸು ಕೋಡಿಂಗ್ ಡಿಕೋಡಿಂಗು ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸು ಅಥವಾ ಸ್ಪಾಟಿಯಲ್ ಓರಿಯೆಂಟೇಷನ್ಸ್ ಆಗಿರ್ಬೋದು ಡಿಸ್ಕ್ರಿಮಿನೇಷನ್ನು ರಿಲೇಷನ್ಶಿಪ್ ಕಾನ್ಸೆಪ್ಟ್ ನಾನ್ ವರ್ಬಲ್ ಸಿರೀಸ್ ಸೊ ಇದಿಷ್ಟನ್ನು ಕೂಡ ನಾವು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಸೆಕ್ಷನಲ್ಲಿ ಸ್ಟಡಿ ಮಾಡಬೇಕಾಗತ್ತೆ ಇದರ ಬೇಸ್ ಮೇಲೆ ನಿಮಗೆ 25 ಕ್ವೆಶನ್ಸ್ ಅನ್ನು ಕೇಳ್ತಾರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಲ್ಲಿ 25 ಮಾರ್ಕ್ಸಿಗಿರುತ್ತೆ ಸೊ 25 ಕ್ವೆಶನ್ಸು 25 ಮಾರ್ಕ್ಸಿಗಿರುತ್ತೆ ಹಾಗಾಗಿ ಇದು ಕೂಡ ನಿಮಗೆ ಕಾನ್ಸೆಪ್ಟ್ಸ್ಗಳು ಗೊತ್ತಿರಬೇಕಾಗತ್ತೆ ಇದು ನಿಮ್ಮ ಫಸ್ಟ್ ಸೆಕ್ಷನ್ CBTಯಲ್ಲಿ ಸೆಕೆಂಡ್ ಸೆಕ್ಷನ್ ನೋಡೋದಾದರೆ ಜನರಲ್ ನಾಲೆಡ್ಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಅಂತ ಹೇಳ್ತೀವಿ ಇಲ್ಲಿ ನಿಮಗೆ ಕರೆಂಟ್ ಇವೆಂಟ್ಸ್ ರಿಲೇಟೆಡ್ ಕ್ವೆಶನ್ಸ್ ಕೇಳ್ತಾರೆ ಹಿಸ್ಟ್ರಿ ಬೇಸ್ ಮೇಲೆ ಕ್ವೆಶನ್ಸ್ ಇರುತ್ತೆ ಜಿಯೋಗ್ರಫಿ ಇರುತ್ತೆ ಜನರಲ್ ಪೊಲಿಟಿ ಆಗಿರ್ಬೋದು ಸೈಂಟಿಫಿಕ್ ರಿಸರ್ಚ್ ಆಗಿರ್ಬೋದು ಸ್ಪೋರ್ಟ್ಸ್ ರಿಲೇಟೆಡು ಕಲ್ಚರ್ ಆಗಿರ್ಬೋದು ಎಕನಾಮಿಕ್ ಸಿನಾರಿಯೋ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು ಸೊ ಇದೆಲ್ಲದ್ರ ಬೇಸ್ ಮೇಲೆ ನಿಮಗೆ ಕ್ವೆಶನ್ಸನ್ನು ಕೇಳ್ತಾರೆ ಅದು ನಿಮ್ಮ ಜನರಲ್ ನಾಲೆಡ್ಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಸೆಕ್ಷನ್ಸ್ ಆಗಿರುತ್ತೆ ಸೊ ಹಾಗಾಗಿ ಇಲ್ಲೂ ಕೂಡ ನೀವು ಸಿಲಬಸ್ಸನ್ನು ಏನು ಜನರಲ್ ನಾಲೆಡ್ಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಸೆಕ್ಷನ್ ಸಿಲಬಸ್ ಇದೆ ಅದನ್ನು ಕೂಡ ಆ್ಯಸ್ ಪರ್ ಸಿಲಬಸ್ ಸ್ಟಡಿ ಮಾಡ್ತಾ ಹೋಗಬೇಕಾಗತ್ತೆ ನೆಕ್ಸ್ಟ್ ಅದೇ ರೀತಿ ನೋಡ್ತಾ ಹೋಗೋದಾದರೆ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೀವಿ ಸೊ ನಂಬರ್ ಸಿಸ್ಟಮ್ಸ್ ಆಗಿರ್ಬೋದು ಅಥವಾ ಡೆಸಿಮಲ್ ಆ್ಯಂಡ್ ಫ್ರ್ಯಾಕ್ಷನ್ಸ್ ಆಗಿರ್ಬೋದು ಸೊ ಈ ಕ್ವೆಶನ್ಸನ್ನು ಕೇಳ್ತಾ ಹೋಗ್ತಾರೆ ನಿಮಗೆ ನಂಬರ್ ಸಿಸ್ಟಮ್ಸ್ ಇರುತ್ತೆ ಡೆಸಿಮಲ್ ಮತ್ತು ಫ್ರ್ಯಾಕ್ಷನ್ ಬೇಸ್ಡ್ ಕ್ವೆಶನು ಪರ್ಸೆಂಟೇಜು ಆ್ಯಾವ್ರೇಜು ಪ್ರಾಫಿಟ್ ಆ್ಯಂಡ್ ಲಾಸ್ ಮೆನ್ಸುರೇಷನ್ ಟೈಮ್ ಆ್ಯಂಡ್ ವರ್ಕ್ ಹೋಲ್ ನಂಬರ್ಸ್ ಅರಿಥ್ಮೆಟಿಕ್ ಆಪರೇಷನ್ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಇಂಟ್ರೆಸ್ಟ್ ಡಿಸ್ಕೌಂಟ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಸೊ ಈ ಕಾನ್ಸೆಪ್ಟ್ಗಳ ಬೇಸ್ ಮೇಲೆ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸಲ್ಲಿ ಅಥವಾ ಆ ಸಬ್ಜೆಕ್ಟ್ಸಲ್ಲಿ ಕ್ವೆಶನ್ಸನ್ನು ಕೇಳ್ತಾರೆ ಇಲ್ಲೂ ಕೂಡ 25 ಕ್ವೆಶನ್ಸ್ ಇರುತ್ತೆ 25 ಮಾರ್ಕ್ಸಿಗಿರುತ್ತೆ ಹಾಗಾಗಿ ಇದು ಕೂಡ ನಿಮಗೆ ಸಿಲಬಸ್ಗಳು ಗೊತ್ತಿರಬೇಕಾಗತ್ತೆ ಯಾವ ಸಿಲಬಸ್ ಇರುತ್ತೆ ಅಥವಾ ಯಾವೆಲ್ಲ ರೀತಿ ಕ್ವೆಶನ್ಸನ್ನು ಕೇಳಬಹುದು
ನೆಕ್ಸ್ಟ್ ಲಾಸ್ಟ್ ಸೆಕ್ಷನ್ ಅಲ್ಲಿ ಇಂಗ್ಲಿಷ್ ಆರ್ ಹಿಂದಿ ಅಂತ ಹೇಳ್ತೀವಿ ಸೊ ಕ್ಯಾಂಡಿಡೇಟ್ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಬೇಸಿಕ್ ಇಂಗ್ಲಿಷ್ ಆರ್ ಹಿಂದಿ ಲ್ಯಾಂಗ್ವೇಜ್ ನಿಮ್ಮ ಬೇಸಿಕ್ ಇಂಗ್ಲಿಷ್ ನಾಲೆಡ್ಜ್ನ ಚೆಕ್ ಮಾಡೋದಕ್ಕೋಸ್ಕರ ಗ್ರಾಮರ್ ಬೇಸ್ ಕೇಳ್ಬೋದು ಸೊ ಟೆಂತ್ ಲೆವೆಲ್ ಗ್ರಾಮರ್ ಹೈ ಲೆವೆಲ್ ಗ್ರಾಮರ್ ಏನು ಕೇಳೋದಿಲ್ಲ ನಿಮಗೆ ಟೆಂತ್ ಸ್ಟ್ಯಾಂಡರ್ಡ್ ತನಕ ನೀವೇನು ಸ್ಟಡಿ ಮಾಡಿರ್ತೀರೋ ಅದೇ ಇಂಗ್ಲಿಷ್ ಗ್ರಾಮರು ಅಥವಾ ಹಿಂದಿ ಗ್ರಾಮರ್ ಕೇಳ್ತಾರೆ ಅಥವಾ ಕಾಂಪ್ರಿಹೆನ್ಷನ್ ವುಡ್ ಬಿ ಟೆಸ್ಟೆಡ್ ಸೊ ನಿಮಗೆ ಯಾವುದೋ ಒಂದು ಪ್ಯಾರಾಗ್ರಾಫ್ ಕೊಟ್ಬಿಟ್ಟು ಪ್ಯಾಸೇಜ್ ಕೊಟ್ಬಿಟ್ಟು ಅದರ ಬೇಸ್ ಮೇಲೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಹೇಳ್ತೀವಿ ಸೊ ಆ ಕಾಂಪ್ರಿಹೆನ್ಷನ್ ವುಡ್ ಬಿ ಟೆಸ್ಟೆಡ್ ಸೊ ರೀಡಿಂಗ್ ಕಾಂಪ್ರಿಹೆನ್ಷನ್ ಕೂಡ ಕೊಡ್ಬೋದು ಇಂಗ್ಲಿಷ್ ಅಥವಾ ಹಿಂದಿ ಸೆಕ್ಷನ್ ಅಲ್ಲಿ ಸೊ ಇದು ನಿಮ್ಮ ಲ್ಯಾಂಗ್ವೇಜ್ ಆಗಿರುತ್ತೆ ಐದರ್ ಗ್ರಾಮರ್ ಆರು ಕೊಡ್ಬೋದು ಅಥವಾ ಅದೇ ರೀತಿ ಕಾಂಪ್ರಿಹೆನ್ಷನ್ ಅಥವಾ ರೀಡಿಂಗ್ ಕಾಂಪ್ರಿಹೆನ್ಷನ್ ಕ್ವಶನ್ಸ್ ಆದರೂ ನಿಮಗೆ ಕೇಳ್ಬೋದು ಇಂಗ್ಲಿಷ್ ಸೆಕ್ಷನ್ ಅಲ್ಲಿ ಇದು ನಿಮ್ಮ ಸಿಲಬಸ್ ಆಗಿರುತ್ತೆ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಪೋಸ್ಟ್ಗೆ ನೆಕ್ಸ್ಟು ಸೊ ಫಸ್ಟ್ ಸ್ಟೆಪ್ ನಿಮಗೆ ಸಿ ಬಿ ಟಿ ನೋಡಿದ್ರಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ಅಥವಾ ನೆಗೆಟಿವ್ ಮಾರ್ಕಿಂಗ್ ಎಷ್ಟಿರುತ್ತೆ ಸಬ್ಜೆಕ್ಟ್ಸ್ ಯಾವುದ್ಯಾವುದು ಏನೆಲ್ಲ ಸಿಲಬಸ್ನ ಸ್ಟಡಿ ಮಾಡಬೇಕು ಅಂತ ಸೆಕೆಂಡ್ ಸೆಕ್ಷನಲ್ಲಿ ಅಥವಾ ಸೆಲೆಕ್ಷನ್ ಪ್ರೊಸೀಜರಲ್ಲಿ ಸೆಕೆಂಡ್ ಪಾರ್ಟ್ ಏನಿದೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಹೇಳ್ತೀವಿ ಅಥವಾ ಪಿ ಇ ಟಿ ಅಂತ ಹೇಳ್ತೀವಿ ಸೊ ಇಲ್ಲಿ ನೀವು ನಿಮಗೇನು ರನ್ನಿಂಗ್ ಅಥವಾ ರೇಸ್ ಅಂತ ಹೇಳ್ತೀವಿ ಸೊ ಇದನ್ನು ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಸೊ ಯಾವ ರೀತಿ 5 ಕಿಲೋಮೀಟರ್ ಇನ್ 24 ಮಿನಿಟ್ಸ್ ಸೊ 24 ಮಿನಿಟ್ಸ್ ಟೈಮಿಂಗ್ಸ್ ಕೊಡ್ತಾರೆ ಆ ಟೈಮಿಂಗ್ಸಲ್ಲಿ ನೀವು 5 ಕಿಲೋಮೀಟರ್ ರೇಸ್ ಇರುತ್ತೆ ಅದು ಮೇಲ್ ಆಸ್ಪಿರೆಂಟ್ಸ್ ಆದರೆ ಫಿಮೇಲ್ ಆದರೆ 1.6 ಕಿಲೋಮೀಟರ್ ಇನ್ 8.5 ಮಿನಿಟ್ಸ್ ಸೊ 8.5 ಮಿನಿಟ್ಸಲ್ಲಿ ನೀವು 1.6 ಕಿಲೋಮೀಟರ್ಸ್ನ ರನ್ ಮಾಡಬೇಕಾಗತ್ತೆ ರಿಮಾರ್ಕ್ಸಲ್ಲಿ ಫಾರ್ ಕ್ಯಾಂಡಿಡೇಟ್ಸ್ ಅದರ್ ದೆನ್ ದೋಸ್ ಬಿಲಾಂಗ್ ಟು ಲಡಾಖ್ ರೀಜನ್ ಅಂತ ಹೇಳ್ತೀವಿ ಸೊ ಲಡಾಖ್ ರೀಜನ್ ಬಿಟ್ಟು ಬೇರೆ ಎಲ್ಲರಿಗೂ ಇದೇ ಕ್ರೈಟೀರಿಯಾ ಇರುವಂಥದ್ದು ಯಾಕಂದರೆ ಲಡಾಖ್ ರೀಜನ್ ಆದರೆ ನಿಮಗೆ 1.6 ಕಿಲೋಮೀಟರ್ ಇನ್ 6.5 ಮಿನಿಟ್ಸ್ ಇರುತ್ತೆ ಮೇಲ್ ಅದೇ ರೀತಿ 800 ಮೀಟರ್ಸ್ ಇನ್ 4 ಮಿನಿಟ್ಸ್ ಇರುತ್ತೆ ಫಿಮೇಲ್ ಹಾಗಾಗಿ ಇದನ್ನು ಚೆಕ್ ಮಾಡ್ಕೊಳ್ಳಿ ಸೊ ಲಡಾಖ್ ರೀಜನ್ ಆದರೆ ಮಾತ್ರ ಇದು ಅಪ್ಲೈ ಆಗುತ್ತೆ ಅವರಿಗೆ ಉಳಿದಂತೆ ನಾರ್ಮಲ್ ಆಸ್ಪಿರೆಂಟ್ಸ್ ಏನಿದ್ದಾರೆ ಎಲ್ಲರಿಗೂ ಕೂಡ 5 ಕಿಲೋಮೀಟರ್ಸ್ ಇನ್ 24 ಮಿನಿಟ್ಸ್ ಫಾರ್ ಮೇಲ್ 1.6 ಕಿಲೋಮೀಟರ್ ಇನ್ 8.5 ಮಿನಿಟ್ಸ್ ಫಾರ್ ಫಿಮೇಲ್ ಇದು ನಿಮ್ಮ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅದರಲ್ಲೂ ಕೂಡ ರನ್ನಿಂಗ್ ಅಥವಾ ರೇಸ್ ಅಂತ ಹೇಳ್ತಾ ಹೋಗ್ತೀವಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಅದೇ ರೀತಿ ಈ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಹೇಳ್ತೀವಿ ಸೊ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಸೆಕೆಂಡ್ ಪಾರ್ಟಲ್ಲಿ ನೋಡಿದ್ರಿ ಸೆಲೆಕ್ಷನ್ ಪ್ರೊಸೀಜರ್ಲಿ ಥರ್ಡ್ ಸ್ಟೇಜ್ ಏನಿತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಹೇಳಿದ್ವಿ ಸೊ ಇಲ್ಲಿ ನಿಮ್ಮ ಹೈಟನ್ನು ಚೆಕ್ ಮಾಡ್ತಾ ಹೋಗ್ತಾರೆ ಸೊ ಜನರಲ್ ಎಸ್ ಸಿ ಮತ್ತು ಒ ಬಿ ಸಿಗೆ ಒಂದು ರೀತಿಯ ಹೈಟ್ ಇರುತ್ತೆ ಅದೇ ರೀತಿ ಎಸ್ ಟಿ ಆದರೆ ನಿಮಗೆ ಹೈಟ್ ವೇರಿಯೇಷನ್ಸ್ ಇರುತ್ತೆ ಸೊ ಇಲ್ಲಿ ಹೈಟಲ್ಲಿ ಜನರಲ್ ಎಸ್ ಸಿ ಆ್ಯಂಡ್ ಒ ಬಿ ಸಿ ಆಸ್ಪಿರೆಂಟ್ಸ್ ಆದರೆ ಮೇಲ್ ಕ್ಯಾಂಡಿಡೇಟ್ಸ್ 170 ಸೆಂಟಿಮೀಟರ್ ಇರಬೇಕು ಅದೇ ರೀತಿ ಫಿಮೇಲ್ ಆದರೆ 157 ಸೆಂಟಿಮೀಟರ್ ಇರಬೇಕು ಸೊ ಇದು ನಿಮಗೆ ಗೊತ್ತಿರಬೇಕಾಗತ್ತೆ ಅದೇ ರೀತಿ ಹೈಟ್ ಎಸ್ ಟಿ ಆದರೆ 162.5 ಇರಬೇಕು ಅದೇ ರೀತಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಆದರೆ 150 ಇರಬೇಕಾಗತ್ತೆ ಸೊ ಇದು ನಿಮ್ಮ ಮೇಲ್ ಕ್ಯಾಂಡಿಡೇಟ್ಸ್ ಆದರೆ ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಾ ಚೆಕ್ ಮಾಡ್ಕೊಳ್ಳಿ ಜನರಲ್ ಎಸ್ ಸಿ ಒ ಬಿ ಸಿ ಆದರೆ 170 ಫಿಮೇಲ್ ಆದರೆ 157 ಅದೇ ಹೈಟ್ ಎಸ್ ಟಿ ಆದರೆ 162.5 ಫಾರ್ ಮೇಲ್ ಕ್ಯಾಂಡಿಡೇಟ್ಸ್ 150 ಫಾರ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಇದು ನಿಮ್ಮ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆಗಿರುತ್ತೆ ಅದೇ ರೀತಿ ನಾವು ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಈ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಏನಿದೆ ಸೊ ಇದರಲ್ಲಿ ನಿಮಗೆ ರಿಲ್ಯಾಕ್ಸೇಷನ್ಸ್ ಇರುತ್ತೆ ಸೊ ಎಸ್ ಶೆಡ್ಯೂಲ್ ಟ್ರೈಬ್ಸ್ ಎಸ್ ಟಿ ಆದರೆ ಅಥವಾ ನಾರ್ತ್ ಈಸ್ಟ್ ಸ್ಟೇಟ್ ರೀಜನ್ ಯಾರಾದರೂ ಇದ್ದರೆ ಅಥವಾ ಆಲ್ ಶೆಡ್ಯೂಲ್ಡ್ ಟ್ರೈಬ್ ಕ್ಯಾಂಡಿಡೇಟ್ಸ್ ಆಫ್ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮ್ ಅಫೆಕ್ಟೆಡ್ ಡಿಸ್ಟ್ರಿಕ್ಟ್ ಆದರೆ ಅವ್ರಿಗೇನಾದ್ರು ಲೆಫ್ಟ್ ವಿಂಗಲ್ಲಿ ಪ್ರಾಬ್ಲಮ್ ಇದ್ದರೆ ಸೊ ಅವರಿಗೆಲ್ಲದು ಕೂಡ ಇಲ್ಲಿ ನಿಮಗೆ ಹೈಟಲ್ಲೂ ಕೂಡ ರಿಲ್ಯಾಕ್ಸೇಷನ್ ಕೊಡ್ತಾ ಹೋಗ್ತಾರೆ ಆ ರಿಲ್ಯಾಕ್ಸೇಷನ್ಗಳನ್ನು ನೀವು ನೋಡ್ಕೊಳ್ತಾ ಹೋಗ್ಬೋದು ಶೆಡ್ಯೂಲ್ ಟ್ರೈಬ್ಸ್ 162.5 ಇರುತ್ತೆ ಫಿಮೇಲ್ ಆದರೆ 150 ಇರುತ್ತೆ ಅದೇ ನೀವೇನಾದ್ರು ನಾರ್ತ್ ಈಸ್ಟ್ ಸ್ಟೇಟ್ ರೀಜನ್ನವರಾಗಿದ್ದರೆ 157.5 147.5 ಫಿಮೇಲ್ ಆಗಿರುತ್ತೆ ಅದೇ ರೀತಿ ನಿಮ್ಮ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮ್ಸ್ ಇನ್ ಕೇಸ್ ಏನಾದ್ರೂ ಎಫೆಕ್ಟ್ ಆಗಿದ್ದರೆ 160 ಫಾರ್ ಮೇಲ್ ಕ್ಯಾಂಡಿಡೇಟ್ಸ್ 147.5 ಸೆಂಟಿಮೀಟರ್ ಫಾರ್ ಫಿಮೇಲ್ ಕ್ಯಾಂಡಿಡೇಟ್ಸ್ ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ ಫಾಲಿಂಗ್ ಇನ್ ದಿ ಕ್ಯಾಟಗರೀಸ್ ಆಫ್ ಕುಮ್ನೋಸ್ ಅಥವಾ ಡೋಗ್ರಾಸ್ ಮಾರ್ತಾಸ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ದಿ ಸ್ಟೇಟ್ಸ್ ಆಫ್ ಯು ಟಿ ಅಸ್ಸಾಂ ಹಿಮಾಚಲ್ ಪ್ರದೇಶ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಲಡಾಖ್ ಆದರೆ 165 ಸೆಂಟಿಮೀಟರ್ ಫಾರ್ ಮೇಲ್ ಆ್ಯಂಡ್ 155 ಫಿಮೇಲ್ ಅಥವಾ ಕ್ಯಾಂಡಿಡೇಟ್ಸ್ ಹೇಲಿಂಗ್ ಫ್ರಮ್ ದಿ ನಾರ್ತ್ ಈಸ್ಟರ್ನ್ ಸ್ಟೇಟ್ ಆ್ಯಂಡ್ ಅರುಣಾಚಲ್ ಪ್ರದೇಶ್ ಮಣಿಪುರ್ ಮೇಘಾಲಯ ಮಿಜೋರಾಂ ನಾಗಾಲ್ಯಾಂಡ್ ಸಿಕ್ಕಿಂ ತ್ರಿಪುರ ಈ ಸ್ಟೇಟ್ಗಳಲ್ಲಿ ಯಾರಾದ್ರಿದ್ರೆ 162.5 ಮೇಲ್ ಕ್ಯಾಂಡಿಡೇಟ್ಸ್ ಇರುತ್ತೆ ಅದೇ ರೀತಿ ಫಿಮೇಲ್ ಆದರೆ 152.5 ಸೆಂಟಿಮೀಟರ್ಸ್ ಹೈಟ್ ಇರಬೇಕಾಗತ್ತೆ ಇದು ಕೂಡ ನಿಮ್ಮ ಏಜ್ ರಿಲ್ಯಾಕ್ಸೇಷನ್ ಆಗಿರುತ್ತೆ ಬೇರೆ ಬೇರೆ ಸ್ಟೇಟಲ್ಲಿ ಇರುವಂಥವರಿಗೆ ಅದೇ ರೀತಿ ಶೆಡ್ಯೂಲ್ ಟ್ರೈಬ್ಸಲ್ಲಿ ಬರ್ತಕ್ಕಂತಹ ಆಸ್ಪಿರೆಂಟ್ಸ್ಗಳು ನೀವು ಅದನ್ನು ಚೆಕ್ ಮಾಡ್ಕೊಳ್ಬೋದು ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ
ಕ್ಯಾಂಡಿಡೇಟ್ ಸೈಲಿಂಗ್ ಫ್ರಮ್ ಗೋರ್ಖಾ ಟೆರಿಟೋರಿಯಲ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ, ಅಥವಾ ಕಂಪ್ರೈಸಿಂಗ್ ಆಫ್ ತ್ರೀ ಸಬ್ ಡಿವಿಷನ್ಸ್ ಆಫ್ ಡಾರ್ಜಿಲಿಂಗ್ ಡಿಸ್ಟ್ರಿಕ್ಟ್, ನೇಮ್ಲಿ ಡಾರ್ಜಿಲಿಂಗ್ ಅಥವಾ ಏನು ಡಿಸ್ಟ್ರಿಕ್ಟ್ಸ್ಗಳಿದೆ ಆ ಡಿಸ್ಟ್ರಿಕ್ಟ್ಸಲ್ಲಿ ಬರುವಂತಹ ಆಸ್ಪಿರೆಂಟ್ಸ್ ಆಗಿರ್ಬೋದು, ನಿಮಗೆ ಕೂಡ ಇಲ್ಲಿ ಹೈಟಲ್ಲಿ ರಿಲ್ಯಾಕ್ಸೇಷನ್ ಕೊಡ್ತಾ ಹೋಗ್ತಾರೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಲ್ಲಿ 157.0 cm ಇರುತ್ತೆ, ಅದೇ ರೀತಿ ಮೇಲ್ ಕ್ಯಾಂಡಿಡೇಟ್ಸ್ ಆದರೆ ಫಿಮೇಲ್ ಆದರೆ 152.5 cm ಇರುತ್ತೆ. ಸೊ ಅದು ಇದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಆ ಕನ್ಸರ್ನ್ಡ್ ಆಸ್ಪಿರೆಂಟ್ಸ್ ಏನಿದ್ದೀರಾ, ಸೊ ನೀವು ಹೈಟ್ ರಿಲ್ಯಾಕ್ಸೇಷನನ್ನು ಚೆಕ್ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನೋಡ್ತಾ ಹೋಗೋದಾದರೆ, ಸೊ ಜಸ್ಟ್ ಎಕ್ಸ್ಪ್ಯಾನ್ಷನ್ ಫಾರ್ ಜನರಲ್ ಎಸ್ ಸಿ ಓ ಬಿ ಸಿ. ಸೊ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಆದರೆ ನಿಮಗೆ 80/5 ಅಂತ ಹೇಳ್ತೀವಿ, ಅದೇ ರೀತಿ ಇನ್ ಕೇಸ್ ಆಫ್ ಎಸ್ ಟಿ ಆಸ್ಪಿರೆಂಟ್ಸ್ ಆದರೆ 76/5 ಆಗಿರುತ್ತೆ. ಸೊ ಓನ್ಲಿ ಫಾರ್ ಮೇಲ್ ಕ್ಯಾಂಡಿಡೇಟ್ಸ್ ಆಗಿರುತ್ತೆ. ಸೊ ನಿಮಗೆ ಜನರಲ್ ಎಸ್ ಸಿ ಓ ಬಿ ಸಿ ಈ ಕ್ಯಾಟಗರಿ ಆದರೆ ನೋಡ್ಕೊಳ್ಳಿ 80/5, ಅದೇ ರೀತಿ ಎಸ್ ಟಿ ಆದರೆ 76/5. ಸೊ ಇದು ನಿಮ್ಮ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನ ಅಥವಾ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನಲ್ಲಿ ಇರುವಂತಹ ಕ್ರೈಟೀರಿಯಾಗಳಾಗಿರುತ್ತೆ. ಅದೇ ರೀತಿ ನಿಮ್ಮ ಏನು ಜಸ್ಟ್ ಎಕ್ಸ್ಪ್ಯಾನ್ಷನ್ ಇದೆ, ಸೊ ಅಲ್ಲಿ ರಿಲ್ಯಾಕ್ಸೇಷನ್ ನೋಡ್ತಾ ಹೋಗೋದಾದರೆ ಅನ್ಎಕ್ಸ್ಪ್ಯಾಂಡೆಡ್ ಅಥವಾ ಇಲ್ಲಿ ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು ಶೆಡ್ಯೂಲ್ ಟ್ರೈಬ್ಸ್ ಅಂತ ಏನು ಹೇಳ್ತೀವಿ 76 ಇರುತ್ತೆ, ಅಥವಾ ಮಿನಿಮಮ್ 5 ಅಂತ ಹೇಳ್ತಾರೆ, ಅದನ್ನೇ 76/5 ಅಂತ ಹೇಳ್ಬೋದು. ಸೊ ಮಿನಿಮಮ್ 5 ಅನ್ಎಕ್ಸ್ಪ್ಯಾಂಡೆಡ್ ಆದರೆ 76, ಅಥವಾ ಕ್ಯಾಂಡಿಡೇಟ್ ಫಾಲಿಂಗ್ ಇನ್ ದಿ ಕ್ಯಾಟಗರೀಸ್ ಆಫ್ ಗಾರ್ಕ್ವಾಸ್, ಕುಮನೋಸ್ ಅಥವಾ ಡೋಗ್ರಾಸ್, ಇದು ಯಾವುದೇ ಕ್ಯಾಟಗರಿಗೆ ಬಂದರೆ ನೀವು 78 ಇರುತ್ತೆ, ಅದೇ ಅನ್ಎಕ್ಸ್ಪ್ಯಾಂಡೆಡ್ ಆದರೆ ಅಥವಾ ಮಿನಿಮಮ್ ಎಕ್ಸ್ಪ್ಯಾನ್ಷನ್ 5 ಆಗಿರಬೇಕು. ಸೊ ಇದು ನಿಮ್ಮ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಲ್ಲಿರುವಂತಹ ರಿಲ್ಯಾಕ್ಸೇಷನ್ಗಳು. ಸೊ ಹೈಟ್ ವೈಸ್ ರಿಲ್ಯಾಕ್ಸೇಷನ್ ಇರುತ್ತೆ, ಅದೇ ರೀತಿ ಚೆಸ್ಟ್ ಎಕ್ಸ್ಪ್ಯಾನ್ಷನ್ ಏನಿದೆ ಅಲ್ಲೂ ಕೂಡ ನಿಮಗೆ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ. ಸೊ ಆ ಕನ್ಸರ್ನ್ಡ್ ಏನು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ ಇದ್ದೀರಾ ಅಥವಾ ಎಸ್ ಟಿ ಆಗಿರ್ಬೋದು ಅಥವಾ ಏನು ಹಿಮಾಚಲ್ ಪ್ರದೇಶ್ ಅಸ್ಸಾಂ ಇದ್ದೀರಾ, ಸೊ ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಯಾವ ರೀತಿ ನಿಮಗೆ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಕ್ಯಾಂಡಿಡೇಟ್ ಸೈಲಿಂಗ್ ಫ್ರಮ್ ಗೋರ್ಖಾ ಟೆರಿಟೋರಿಯಲ್ ಅಡ್ಮಿನಿಸ್ಟ್ರೇಷನ್ ಕಂಪ್ರೈಸಿಂಗ್ ಆಫ್ ದಿ ತ್ರೀ ಸಬ್ ಡಿವಿಷನ್ಸ್ ಆ್ಯಂಡ್ ಡಾರ್ಜಿಲಿಂಗ್ ಡಿಸ್ಟ್ರಿಕ್ಟ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲೂ ಕೂಡ ಅಷ್ಟೇ 77, ಅದೇ ರೀತಿ 5. ಸೊ ಇದು ನಿಮಗೆ ಸಿಗ್ತಕ್ಕಂತಹ ರಿಲ್ಯಾಕ್ಸೇಷನ್ ಆಗಿರುತ್ತೆ. ಸೊ ಇದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ನೋಟಿಫಿಕೇಷನಲ್ಲಿ ಆ ಕನ್ಸರ್ನ್ಡ್ ಆಸ್ಪಿರೆಂಟ್ಸ್ ಏನಿದ್ದೀರಾ, ಅಥವಾ ನೀವು ಏನು ಬಿಲಾಂಗಿಂಗ್ ಹಿಮಾಚಲ್ ಪ್ರದೇಶ ಆಗಿರ್ಬೋದು ಅಥವಾ ಇದು ಯಾವುದೇ ಡಿಸ್ಟ್ರಿಕ್ಟ್ಸ್ ಆಗಿರ್ಬೋದು ಅಥವಾ ಟೆರಿಟೋರಿಯಲ್ ಅಡ್ಮಿನಿಸ್ಟ್ರೇಷನ್ಸ್ ಆಗಿರ್ಬೋದು, ನೀವು ಅದನ್ನು ಚೆಕ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ವಿಜುವಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಿ. ಸೊ ಡಿಸ್ಟೆನ್ಸ್ ವಿಷನ್ ಓನ್ಲಿ ಅಂತ ಹೇಳ್ತೀವಿ. ಸೊ ಇಲ್ಲಿ ವಿತೌಟ್ ಗ್ಲಾಸಸ್ ಆದರೆ ಅಥವಾ ವಿತ್ ಗ್ಲಾಸ್ ಅಂತ ಹೇಳ್ತೀವಿ. ಸೊ ಬೆಟರ್ ಐ 6/6, ಅದೇ ರೀತಿ ವರ್ಸ್ಟ್ ಐ ಆರ್ 6/9 ಅಂತ ಹೇಳ್ತೀವಿ ವಿತೌಟ್ ಗ್ಲಾಸಲ್ಲಿ. ಅದೇ ರೀತಿ ವಿತ್ ಗ್ಲಾಸ್ ಆದರೆ ಬೆಟರ್ ಐ 6/6 ಆ್ಯಂಡ್ ವರ್ಸ್ ಐ ಆದರೆ 6/6 ಆಗಿರುತ್ತೆ. ಇದು ನಿಮ್ಮ ವಿಜುವಲ್ ಸ್ಟ್ಯಾಂಡರ್ಡ್ಸಲ್ಲಿ ಡಿಸ್ಟೆನ್ಸ್ ವಿಷನ್ ರಿಕ್ವೈರ್ಮೆಂಟ್ ಆಗಿರುತ್ತೆ, ಅದರಲ್ಲಿ ವಿತೌಟ್ ಗ್ಲಾಸ್ ಆ್ಯಂಡ್ ವಿತ್ ಗ್ಲಾಸ್. ಇದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಅಪ್ಲೈ ಮಾಡಬೇಕಾದ್ರೆ, ಯಾಕಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಪಾಸ್ ಆದರೆ ಮಾತ್ರ ನೀವು ರಿಟರ್ನ್ ಎಕ್ಸಾಮಿನೇಷನ್ ಅಥವಾ ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಅಥವಾ ರಿಟರ್ನ್ ಎಕ್ಸಾಮಿನೇಷನ್ನಲ್ಲಿ ಕ್ವಾಲಿಫೈ ಆಗಿ ನೀವು ಫಿಸಿಕಲ್ ಟೆಸ್ಟನ್ನು ಪಾಸ್ ಮಾಡಲಿಲ್ಲ ಅಂದರೆ ಡಿಸ್ಕ್ವಾಲಿಫೈ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಇದೆಲ್ಲ ಕ್ರೈಟೀರಿಯನ್ನ ಮೀಟ್ ಮಾಡಿದ್ರಿ ಅಥವಾ ಫೈನಲ್ ಆಗಿ ನಿಮ್ಮ ಎಲ್ಲ ಕ್ರೈಟೀರಿಯಾಗಳಾಗಿದೆ, ಸೊ ಎಕ್ಸಾಮ ಕಂಪ್ಲೀಟ್ ಮಾಡಿದ್ದೀರಾ, ಅದೇ ರೀತಿ ನಿಮ್ಮ ಫಿಸಿಕಲ್ ಟೆಸ್ಟ್ ಕೂಡ ಕಂಪ್ಲೀಟ್ ಆಗಿದೆ, ಫಿಸಿಕಲ್ ಎಫಿಷಿಯನ್ಸಿ ಆಗಿರ್ಬೋದು, ಫಿಸಿಕಲ್ ಸ್ಟ್ಯಾಂಡರ್ಡ್ ಆಗಿರ್ಬೋದು, ಪ್ರತಿಯೊಂದು ಸ್ಟೇಜ್ ಎಲ್ಲದೂ ಕೂಡ ಕಂಪ್ಲೀಟ್ ಆಗಿದೆ ಅಂದರೆ ಫೈನಲ್ ಆಗಿ ನೀವೇನು ಮಾಡ್ತಾರೆ ಅಥವಾ ನಿಮ್ಮನ್ನು ಆನ್ ದಿ ಬೇಸಿಸ್ ಆಫ್ ದಿ ಚಾಯ್ಸಸ್ ಫಿಲ್ಡ್ ಬೈ ದಿ ಕ್ಯಾಂಡಿಡೇಟ್ಸ್, ಅಪ್ಲೈ ಮಾಡ್ಬೇಕಾದ್ರೆ ಏನು ಚಾಯ್ಸಸ್ನ ಫಿಲ್ ಮಾಡಿರ್ತೀರಾ, ಪೋಸ್ಟ್ ವಿಲ್ ಬಿ ಅಲೋಕೇಟೆಡ್ ಇನ್ ದಿ ಫಾಲೋವಿಂಗ್ ಆರ್ಗನೈಸೇಷನ್. ಸೊ ಇಷ್ಟು ಆರ್ಗನೈಸೇಷನ್ಗಳಲ್ಲಿ ನಿಮಗೆ ಪೋಸ್ಟ್ ಅಲಾಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಬಿ ಎಸ್ ಎಫ್ ಆಗಿರ್ಬೋದು, ಸಿ ಐ ಎಸ್ ಎಫ್ ಆಗಿರ್ಬೋದು, ಸಿ ಆರ್ ಪಿ ಎಫ್ ಆಗಿರ್ಬೋದು ಅಥವಾ ಎಸ್ ಎಸ್ ಬಿ ಆಗಿರ್ಬೋದು, ಐ ಟಿ ಬಿ ಪಿ ಆಗಿರ್ಬೋದು, ಅಸ್ಸಾಂ ರೈಫಲ್ಸ್ ಆಗಿರ್ಬೋದು, ಎನ್ ಐ ಎ ಆ್ಯಂಡ್ ಎಸ್ ಎಸ್ ಎಫ್. ಸೊ ಇದಿಷ್ಟು ಆರ್ಗನೈಸೇಷನಲ್ಲಿ ನಿಮಗೆ ಪೋಸ್ಟಿಂಗ್ನ ಅಲಾಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಯಾರೆಲ್ಲ ಈ ಪಿ ಸಿ ಪಿ ಎಸ್ ಐ ಆಸ್ಪಿರೆಂಟ್ಸ್ ಇದ್ದೀರಾ ಅಥವಾ 18-23 ನಿಮ್ಮ ಜನರಲ್ ಮೆರಿಟ್ ಅಥವಾ ಎಸ್ ಸಿ ಎಸ್ ಟಿ ಆದರೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಜಿ ಡಿ ಕಾನ್ಸ್ಟೇಬಲ್ ಪೋಸ್ಟ್ ಏನಿದೆ ಎಸ್ ಎಸ್ ಸಿ ಅಂಡರಲ್ಲಿ ಬರುವಂಥದ್ದು ಅದನ್ನು ಕೂಡ ಅಪ್ಲೈ ಮಾಡಿ. ಸೊ ಎಕ್ಸಾಮ್ ತುಂಬ ಸಿಂಪಲ್ ಇರುತ್ತೆ, ನಿಮ್ಮ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಸೊ ನೀವು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ಪಾಸ್ ಮಾಡಿದರೆ 100% ಎಕ್ಸಾಮನ್ನು ಕೂಡ ನೀವು ಕ್ಲಿಯರ್ ಮಾಡ್ಬೋದು, ಯಾಕಂದರೆ ಎಸ್ ಎಸ್ ಎಲ್ ಸಿ ಲೆವೆಲ್ ಎಕ್ಸಾಮ್ ಇರುವಂಥದ್ದು. ಸೊ ತುಂಬ ಬೇಸಿಕ್ಸ್ ಇರುತ್ತೆ, ಯಾವುದೂ ಕೂಡ ಕಾಂಪ್ಲಿಕೇಟೆಡ್ ಇರೋದಿಲ್ಲ. ಅಥವಾ ನಿಮ್ಮಲ್ಲೇ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಸೊ ನಿಮ್ಮ ಫ್ರೆಂಡ್ಸಿಗೂ ಕೂಡ ಇನ್ಫಾರ್ಮ್ ಮಾಡಿ. ಸೊ ಯಾರಿಗಾದರೂ ನಿಮ್ಮಿಂದ ಸಹಾಯ ಆಗೋ ರೀತಿ ಇದ್ದರೆ ನೀವು ಕೂಡ ಹೆಲ್ಪ್ ಮಾಡಲಿ ಅಂತ ಹೇಳ್ತಾ, ಯಾಕಂದರೆ ಸಾಕಷ್ಟು ಜನಕ್ಕೆ ಅಥವಾ ಸಾಕಷ್ಟು ಆಸ್ಪಿರೆಂಟ್ಸಿಗೆ ಈ ಸ್ಟೇಟ್ ಗೌರ್ಮೆಂಟಲ್ಲಿ ಪಿ ಸಿ ಪಿ ಎಸ್ ಐ ನೋಟಿಫಿಕೇಷನ್ನ ನೋಡಿರ್ತೀರ, ಬಟ್ ಸೆಂಟ್ರಲ್ ಗೌರ್ಮೆಂಟಿಂದ ಬರುವಂತಹ ಏನು ಸ್ಟಾಫ್ ಸೆಲೆಕ್ಷನ್ ಕಮಿಷನಿಂದ ಬರುವಂತಹ ಯಾವುದೇ ನೋಟಿಫಿಕೇಷನ್ಸ್ಗಳು ಗೊತ್ತಿರೋದಿಲ್ಲ. ಸೊ ಅಲ್ಲೂ ಕೂಡ ನಿಮಗೆ ರಿಲೇಟೆಡ್ ಆಗಿ ಅಥವಾ ಅದೇ ಫಿಸಿಕಲ್ ಸ್ಟ್ಯಾಂಡರ್ಡ್ ಬೇಸ್ ಮೇಲೆ ನಿಮಗೆ ಪೋಸ್ಟ್ಗಳಿರುತ್ತೆ, ಬಟ್ ಎಕ್ಸಾಮ್ ಸ್ವಲ್ಪ ನಿಮಗೆ ಡಿಫ್ರೆಂಟ್ ಆಗಿರ್ಬೋದು. ಸೊ ಸಬ್ಜೆಕ್ಟ್ಗಳು ಒಂದೆರಡು ಸಬ್ಜೆಕ್ಟ್ ನಿಮಗೆ ಎಕ್ಸ್ಟ್ರಾ ಬರ್ತಾ ಹೋಗುತ್ತೆ. ಸೊ ಎಕ್ಸ್ಟ್ರಾ ಸಬ್ಜೆಕ್ಟ್ ಇದ್ರೂ ಕೂಡ
ತುಂಬಾ ಈಜಿ ಇರುತ್ತೆ ಎಕ್ಸಾಮ್ ಯಾವುದೇ ರೀತಿಯ ಕಾಂಪ್ಲಿಕೇಟೆಡ್ ಇರೋದಿಲ್ಲ ಸೋ ಹಾಗಾಗಿ ಅದನ್ನು ಕೂಡ ನೀವು ಅಟೆಂಡ್ ಮಾಡಬಹುದು ಸೋ ಅಲ್ಲೂ ಕೂಡ ನೀವು ಕ್ವಾಲಿಫೈ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಸೋ ಅದೇ ರೀತಿ ನಿಮಗೆ ಇನ್ನಷ್ಟು ಮೆಟೀರಿಯಲ್ಸ್ ಬೇಕು ಅಂದ್ರೆ ನಮ್ಮದೇ ಆದಂತ ಅಚೀವರ್ಸ್ ಕ್ಲಬ್ ಅನ್ನುವಂತ ಏನು ಟೆಲಿಗ್ರಾಮ್ ಗ್ರೂಪ್ ಇದೆ ಸೋ ಆ ಟೆಲಿಗ್ರಾಮ್ ಗ್ರೂಪ್ ಗೂ ಕೂಡ ನೀವು ಜಾಯಿನ್ ಆಗಬಹುದು ಸೋ ಅದೇ ರೀತಿ ನಮ್ಮದೇ ಆದಂತ ವಾಟ್ಸ್ಆಪ್ ಗ್ರೂಪ್ ಆಗಿರಬಹುದು ಯೂಟ್ಯೂಬ್ ಚಾನೆಲ್ ಆಗಿರಬಹುದು ಟೆಲಿಗ್ರಾಮ್ ಗ್ರೂಪ್ ಇದೆ ಸೋ ಆ ಟೆಲಿಗ್ರಾಮ್ ಗ್ರೂಪ್ ಗೂ ಕೂಡ ಜಾಯಿನ್ ಆಗಿ ಅಥವಾ ಯಾರಾದರೂ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನೆಲ್ ನ ವ್ಯೂ ಮಾಡ್ತಾ ಇದ್ದರೆ ಸೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಬೆಲ್ ಬಟನ್ ನ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೋ ಅದೇ ರೀತಿ ಯಾರೆಲ್ಲ ಈ ಎಕ್ಸಾಮ್ ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದರಾ ಸೋ ಐದರ್ ಸ್ಟೇಟ್ ಗವರ್ನಮೆಂಟ್ ಅಲ್ಲಿ ಪಿಸಿ ಅಂಡ್ ಪಿಎಸ್ಐ ಆಗಿರಬಹುದು ಸೋ ಮುಂಬರ್ತಕ್ಕಂತಹ ದಿನಗಳಲ್ಲಿ ಪಿಸಿ ಅಂಡ್ ಪಿಎಸ್ಐ ಎಕ್ಸಾಮ್ ಗಳಿದೆ ಅಥವಾ ಈ ಎಸ್ಎಸ್ಸಿ ಜಿಡಿ ಕಾನ್ಸ್ಟೇಬಲ್ ಪೋಸ್ಟ್ ಗೆ ಅಪ್ಲೈ ಮಾಡ್ತಿದ್ದೀರಾ ಸೋ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಸೋ ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಾನು ಇವತ್ತು ಕ್ಲಾಸ್ ಅನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು